ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ ನೀವೆಲ್ಲ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಿ ಲೈಫನ್ನು ಎಂಜಾಯ್ ಇದ್ದೀರಿ ಖುಷಿಯಲ್ಲಿದ್ದೀರಿ ಅಂತ ಇಟ್ಕೊಳ್ತೀನಪ್ಪ ಅಲ್ವಾ ಹಾಗೇನಿರ್ಬೇಕು ತಾನೆ ಲೈಫ್ ಅಂದರೆ ಹಾಗೆ ನಾವು ಬಂದದ್ದೇ ಇಲ್ಲಿ ಮೋಜ್ ಮಸ್ತಿ ಮಾಡಲಿಕ್ಕೆ ಖುಷಿ ಪಡಲಿಕ್ಕೆ ಆನಂದದಿಂದ ಇರಲಿಕ್ಕೆ ಅದು ಆನಂದ ನೀವು ಭೌತಿಕತೆಯಿಂದ ಪಡ್ಕೊಳ್ತೀರ ಆಧ್ಯಾತ್ಮದಿಂದ ಪಡ್ಕೊಳ್ತೀರಾ ನಿಮಗೆ ಬಿಟ್ಟದ್ದು ಅಲ್ವಾ ಹೇಗೆ ಬೇಕಾದರೂ ಪಡ್ಕೊಳ್ಳಿ ಬಟ್ ಭಗವಂತನಿಗೆ ಇಷ್ಟ ಆಗೋದು ನೀವು ಖುಷಿಯಾಗಿರೋದು ಅಲ್ವಾ ಅವನ ಸೃಷ್ಟಿಯಲ್ಲಿ ಎಲ್ಲರೂ ಖುಷಿಯಾಗಿರೋದು ಅವನ ಸೃಷ್ಟಿಯಲ್ಲಿ ಎಲ್ಲರೂ ನಗುನಗ್ತಾ ಇರೋದು ಅವನ ಸೃಷ್ಟಿಯಲ್ಲಿ ಎಲ್ಲರೂ ಎಂಜಾಯ್ ಮಾಡೋದು ಅವನಿಗೆ ತುಂಬ ಇಷ್ಟ ಓಕೆ ಆ ಪ್ರಕೃತಿಗೆ ಪರಮಾತ್ಮನಿಗೆ ತುಂಬ ಇಷ್ಟ ಕಷ್ಟಪಡೋದು ಬೇಕಾಗಿಲ್ಲ ಅಲ್ವಾ ಅಥವಾ ಬೇರೆಯವ್ರಿಗೆ ದುಃಖ ಕೊಡೋದು ಬೇಕಾಗಿಲ್ಲ ರೈಟಾ ಇಂಥ ತಾಪ್ರೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆ ತೊ ಬಂದ ಇವತ್ತು ಸ್ವಲ್ಪ ವಾಸ್ತು ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನ ಮಾತಾಡೋಣ ನಿನ್ನೆ ಮನೆ ವಿಚಾರ ಅಲ್ವಾ ಮನೆ ಮನೆ ಯಾವ ರೀತಿ ಇರುತ್ತೆ ಯಾವ ಏಜಲ್ಲಿ ಮನೆ ಆಗ್ಬೋದು ಅದರ ಬಗ್ಗೆ ಸಾಧಾರಣ ವಿವರಣೆಗಳನ್ನು ನಿಮಗೆ ಕೊಟ್ಟಿದ್ದೇನೆ ಇನ್ನು ಅದು ಫೈನಲ್ ಅಂತೂ ಖಂಡಿತ ಅಲ್ಲ ಯಾಕಂದರೆ ಜಾತಕದಲ್ಲಿ ವಿಶೇಷವಾಗಿ ಫೋರ್ತ್ ಲಾರ್ಡ್ ನಾಲ್ಕನೇ ಮನೆ ಅಧಿಪತಿ ಎಲ್ಲಿ ಎಲ್ಲ ಇದ್ದಾನೆ ಅದನ್ನು ನೋಡ್ಕೊಂಡು ಡಿಶನ್ ತೊಗೊಳ್ಬೇಕಾಗುತ್ತೆ ನಿಮ್ಮ ಮನೆ ಯಾವ ರೀತಿ ಆಗುತ್ತೆ ರೈಟ್ ನಿಮ್ಮ ಮನೆ ಆಗುತ್ತಾ ಇಲ್ವಾ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಾ ಕಟ್ಟಿದ ಮನೆ ತಗೊಳ್ಬೇಕಾ ಇದೆಲ್ಲವೂ ಕೂಡ ಫೋರ್ತ್ ಲಾರ್ಡು ಏನು ಮಾಡ್ತಾನೆ ಡಿಸೈಡ್ ಮಾಡ್ತಾನೆ ಯಾವುದೇ ಕೂಡ ಓಕೆ ರೈಟ್ ಆಗಿ ಗೊತ್ತಾಯ್ತು ಓಕೆ ಆ ಕೆಲವ್ರಿಗೆಲ್ಲೇನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ನಾಲ್ಕನೇ ಮನೆ ಅಧಿಪತಿ ಹನ್ನೆರಡನೇ ಮನೆಗೆ ಬಂದುಬಿಟ್ಟ ಓಕೆ ಸೊ ಹಾಗೇನಾಗುತ್ತೆ ನೀವು ಮನೆ ಮಾಡಿದರೂ ಕೆಲವೊಮ್ಮೆ ಲಾಸ್ ಆಗ್ಬೋದು ಅಂತ ಅದೊಂದು ಇಂಡಿಕೇಶನ್ ತೋರಿಸ್ತಾ ಇರ್ತದೆ ಹನ್ನೆರಡನೇ ಮನೆ ರೈಟ್ ಅಥವಾ ನಾಲ್ಕನೇ ಮನೆ ಅಧಿಪತಿ ತನ್ನಿಂದ ಹನ್ನೆರಡನೇ ಮನೆಗೆ ಹೋದಾಗ ಕೂಡ ಎಲ್ಲೊಂದು ಕಡೆ ಮನೆ ಕಟ್ಟುವ ಮುಖಾಂತರ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಿ ಅಂತ ಒಂದು ಇಂಡಿಕೇಷನ್ ಇರ್ತದೆ ಸೊ ಇದೆಲ್ಲ ಸಣ್ಣ ಸಣ್ಣ ಪಾಯಿಂಟ್ಸ್ ಅಂತ ಹೇಳ್ತಾರೆ ಜ್ಯೋತಿಷ ಕಲ್ತವರಿಗೆ ಇದೆಲ್ಲ ಅರ್ಥ ಆಗುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡೋರಿಗೆ ಇದೆಲ್ಲ ಅರ್ಥ ಆಗುತ್ತೆ ನಿಮಗೆ ಅದು ಪ್ರೆಡಿಕ್ಷನ್ ಹೇಗೆ ಬೇಕಾದರೂ ಬರುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೇನು ಹೇಳೋದು ಮನೆಯಲ್ಲಿ ಯಾರಾದರೂ ಒಬ್ಬರು ಜ್ಯೋತಿಷನ ಕಲ್ತ್ಕೊಳ್ಬೇಕು ಪರ್ಫೆಕ್ಟಾಗಿ ಅದು ಕೂಡ ಒಳ್ಳೆ ಗುರುಗಳ ಹತ್ರ ಕಲ್ತ್ಕೊಳ್ಬೇಕು ಅದರ ಲಾಜಿಕ್ ನಿಮಗೆ ಗೊತ್ತಿರಬೇಕು ಒಂದು ಪ್ಲಾನೆಟ್ಸನ್ನು ಯಾವ ರೀತಿ ಚೆನ್ನಾಗಿಟ್ಕೊಳ್ಬೇಕು ಅಲ್ವಾ ತುಂಬ ಜನ ಏನು ಮಾಡ್ತಾರೆ ಕೆಲವೊಮ್ಮೆ ಆ ಜಾತಕದಲ್ಲಿ ಉಚ್ಚ ಪ್ಲಾನೆಟ್ಸನ್ನು ನೋಡ್ತಾರೆ ಗುರು ಹುಚ್ಚನಿದ್ದಾನೆ ಇವನಿಗೆ ರಾಜಯೋಗ ಪ್ರಾಪ್ತಿ ಆಯ್ತು ಆಗ್ತದೆ ಸೂರ್ಯ ಉಚ್ಚನಿದ್ದಾನೆ ರಾಜಯೋಗ ಪ್ರಾಪ್ತಿ ಈ ರೀತಿಯಾಗಿ ಅಲ್ವಾ ತಪ್ಪಂತೂ ಖಂಡಿತ ಅಲ್ಲ ಬಟ್ ನಾನು ನೋಡಿದ ಪ್ರಕಾರ ಕೆಲವೊಂದು ಬಾರಿ ಉಚ್ಚ ಪ್ಲಾನೆಟ್ಸ್ ಯಾರಿಗುಂಟು ಅವ್ರು ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸಿದ್ದನ್ನು ನಾನಂತೂ ಕಂಡಿದ್ದೇನೆ ಹೇಳ್ತಾನೆ ಅದು ಯಾಕೆ ಅದಕ್ಕೆ ಕಾರಣ ಇದೆ ಯಾಕೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಲ್ವಾ ಅಂತ ಒಂದು ಪರಿಸ್ಥಿತಿ ಓಕೆ ಅದಕ್ಕೋಸ್ಕರ ಯಾವುದೇ ಪ್ಲಾನೆಟ್ ಉಚ್ಚ ಇದೆ ನೀಚ ಇದೆ ರಾಜಯೋಗದಲ್ಲಿದೆ ಬಟ್ ಅದೆಲ್ಲ ಫಲಿತ ಆಗಬೇಕಾದ್ರೆ ಆ ವ್ಯಕ್ತಿತ್ವ ಆ ರೀತಿಯಾಗಿರಬೇಕಾಗುತ್ತೆ ಆ ವ್ಯಕ್ತಿತ್ವ ಆ ರೀತಿಯಾಗಿದ್ದಾಗ ನಿಮ್ಮ ಒಂದು ಮಾನಸಿಕತೆ ಮತ್ತು ನಿಮ್ಮ ಒಂದು ಕರ್ಮ ಧರ್ಮ ಅದು ಸರಿಯಾದ ವೇಯಲ್ಲಿದ್ದಾಗ ಅದು ಮಾತ್ರ ನಿಮಗೆ ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ ಅನ್ಯತೆ ಬರಲ್ಲ ರೈಟ್ ತಾನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯ ಅದಕ್ಕೇ ಜಾತಕದಲ್ಲಿ ಆ ಯೋಗ ಇದೆ ಈ ಯೋಗ ಇದೆ ಅದನ್ನು ನೋಡಿಕೊಂಡು ಖುಷಿ ಪಡುವುದು ಬೇಕಾಗಿಲ್ಲ ರೈಟ್ ತಾನೇ ಖುಷಿ ಪಡೋದು ಬೇಕಾಗಿಲ್ಲ ಬಟ್ ಆ ನಿಟ್ಟಿನಲ್ಲಿ ಪ್ರಯತ್ನಂತೂ ಮಾಡ್ಬೋದು ಆ ನನಗೆ ಒಳ್ಳೇದಾಗಬೇಕೆನ್ನೋ ನಿಟ್ಟಿನಲ್ಲಿ ನೀವು ಡೆಫಿನೆಟಾಗಿ ಪ್ರಯತ್ನ ಅಂತೂ ಮಾಡ್ಬೋದು ಇಲ್ಲ ಕೆಲವರು ಹೇಳ್ತಾರಲ್ಲ ಈ ಜಾತಕ ಹೋಗಪ್ಪ ಅದು ಹಾಗೆ ಇದು ನೀವು ಪ್ರಯತ್ನನೇ ಮಾಡಿಲ್ಲ ರಾಜೆ ಹೋಗ ಮ್ಯಾನಿಫೆಸ್ಟೇಷನ್ ಹೇಗೆ ಬರುತ್ತೆ ಹೇಳಿ ಮ್ಯಾನಿಫೆಸ್ಟೇಷನ್ ಹೇಗೆ ಆಗುತ್ತೆ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ ರೈಟ್ ತಾನೇ ನೀವು ರಾಜ ಹೋಗ್ಯದಂತ ಮನೆಯಲ್ಲಿ ಕೂತ್ಬಿಟ್ಟ್ರಿ ರಾಜ ಹೋಗದೆಯಪ್ಪ ನನಗೆಲ್ಲ ಬರುತ್ತೆ ಜ್ಯೋತಿಷ್ರು ಹೇಳಿದ್ದಾರೆ ಅವರು ದೊಡ್ಡ ಜ್ಯೋತಿಷರು ಏನೂ ಸಮಸ್ಯೆ ಇಲ್ಲ ಇಂಟರ್ನ್ಯಾಷನಲ್ ಇದ್ದಾರೆ ಅಂತ ಹೇಳಿಬಿಟ್ರು ಆಗ ಮ್ಯಾನಿಫೆಸ್ಟೇಷನ್ಗೆ ಹೇಗೆ ಬರುತ್ತೆ ಬರಲ್ಲ ತಾನೆ ಸೊ ಅದೇ ಅರ್ಥ ಅರ್ಥ ಮಾಡ್ಕೊಳ್ಳಿ ಓಕೆ ಅದಕ್ಕೇ ಕರ್ಮ ಎನ್ನುವುದು ಬಹಳ ಮುಖ್ಯ ಯಾರಿಗಾದರೂ ಕೂಡ ಅಂದರೆ ಅವ್ನು ಬೆಳಿಗ್ಗೆ ಎದ್ದು ಅಂತೂ ಮಾಡಲೇಬೇಕು ಓಕೆ ಆ ಕೆಲಸ ಮಾಡಿಲ್ಲ ಅಂದರೆ ಯಾವುದು ಕೂಡ ಮ್ಯಾನಿಫೆಸ್ಟೇಷನ್ಗಂತೂ ಬರಲ್ಲ ಅದಕ್ಕೆ ಜಾತಕದಲ್ಲಿ ಶನಿ ಕೂಡ ಚೆನ್ನಾಗಿರಬೇಕಾಗುತ್ತೆ ಓಕೆ ನಾನು ಒಂದು ಮಾತಂತೂ ಹೇಳ್ತೇನೆ ನಿಮಗೆ ನಿಮಗೆ ಇಷ್ಟ ಆಗುತ್ತೆ ಅಲ್ಲೋ ನನಗಂತೂ ಗೊತ್ತಿಲ್ಲ ನಿಮಗೆ ತುಂಬ ಪ್ರಾಸ್ಪರಿಟಿ ಬೇಕು ಲೈಫಲ್ಲಿ ತುಂಬಾ ಎಂಜಾಯ್ ಮಾಡಬೇಕು ಲೈಫಲ್ಲಿ ಎಲ್ಲ ರೀತಿಯ ಪ್ರಾಸ್ಪರಿಟಿ ಅಥವಾ ನೀವು ಏನು ಅದೆಲ್ಲ ನಿಮ್ಮ ಪಾಲಿಗೆ ಬರಬೇಕು ಅದಕ್ಕಿರುವಂತಹ ಒಂದು ಒಂದು ವಿಶೇಷ ರೀತಿಯ ಪರಿಹಾರ ಅಂದರೆ ಮನೆಯಲ್ಲಿ ಶಾಂತಿಯನ್ನು ಬೆಳೆಸ್ಕೊಳ್ಳೋದು ಶಾಂತತೆಯಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳೋದು ಇದು ದೊಡ್ಡ ಮಟ್ಟಿಗೆ ಒಂದು ನಿಮಗೆ ರಿಸಲ್ಟ್ ಕೊಡಬಲ್ಲದು ವಿಶೇಷ ರೀತಿಯಲ್ಲಿ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ಇಲ್ಲಾಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಅಲ್ವಾ ಶುರುವಾಗುತ್ತೆ ಅಲ್ವಾ ಇವತ್ತು ನೀರು ಬರಲಿಲ್ಲ ಇವತ್ತು ಟೀ ಸರಿ ಇಲ್ಲ ಟೀಗೇನು ಮಾಡಲಿಲ್ಲ ಅದು ಹಾಗೆ ಆಯಿತು ಮಧ್ಯಾಹ್ನದ ಊಟ ಇಲ್ಲ ಅದಿಲ್ಲ ಇದಿಲ್ಲ ಬೈಯುವುದು ಹಿಡಿದು ಇದೇ ಆಯ್ತಲ್ಲ ಓಕೆ ಸೊ ಇದರ ಮುಖಾಂತರ ಏನಾಗುತ್ತೆ ಮನೆಯಲ್ಲಿ ಆ ಶಾಂತ ವಾತಾವರಣ ಏನಿರಬೇಕು ಅದನ್ನು ಕೆಡಿಸ್ಕೊಳ್ತೀರಾ ಅದನ್ನು ಕೆಡಿಸ್ಕೊಂಡಾಗ ಏನಾಗುತ್ತೆ ನಿಮ್ಮ ಜಾತಕದ ಮಂಗಳ ಕೆಟ್ಟೋಗಿಬಿಡ್ತಾನೆ ಓಕೆ ಮಂಗಳ ಏನಾಗುತ್ತೆ ಮಂಗಳನ ಎನರ್ಜಿ ಹೇಗಿರ್ತದೆ ಅಂದರೆ ಮಂಗಳ ಅಂದರೆ ಬ್ಲಡ್ ಅದು ಓಕೆ ರಕ್ತ ರಕ್ತ ಈ ಬ್ಲಡ್ ಏನಿರ್ತದೆ ನೋಡಿ ಈ ಬ್ಲಡ್ಡಿನ ಒಂದು ರಿಫೈನ್ಡ್ ಫಾರ್ಮ್ ಅಂತ ಇರ್ತದೆ ರಿಫೈನ್ಡ್ ಫಾರ್ಮ್ ಅಂದರೆ ಬ್ಲಡ್ ರಿಫೈನ್ ಆಗಿ ರಿಫೈನ್ ಆಗಿ ಅದು ವೀರ್ಯಕ್ಕೆ ಕನ್ವರ್ಟ್ ಆಗುತ್ತೆ ಓಕೆ ಸೀಮೆನ್ಸ್ಗೆ ಕನ್ವರ್ಟ್ ಆಗುತ್ತೆ ವೀರ್ಯಕ್ಕೆ ಕನ್ವರ್ಟ್ ಆಗುತ್ತೆ ವೀರ್ಯ ಅಂತ ಏನಿದೆ ನಮ್ಮ ಬಾಡಿಯಲ್ಲಿ ಅದು ವಿಶೇಷ ರೀತಿಯ ಒಂದು ಎನರ್ಜಿ ಓಕೆ ಅದು ವೀರ್ಯವಂತರಾಗಿ ಬಾಳಬೇಕಂತ ಹೇಳೋದು ಓಕೆ ವೀರ್ಯ ಎನ್ನುವುದು ಅದು ಬಹಳ ವಿಶೇಷವಾಗಿರುವಂಥದ್ದು ಅಲ್ವಾ ಅದು ಅಂದರೆ ಇಡೀ ನಿಮ್ಮ ದೇಹದ ಸಾರ ಅಂತ ನೋಡಿ ಅದು ವೀರ್ಯದಲ್ಲಿರುವಂಥದ್ದು ಓಕೆ ಅದಕ್ಕೇನೆ ಹೇಳೋದು ಯಾವಾಗ ನಿಮಗೆ ಒಂದು ಲೆಗ್ಝುರಿ ಇರಬೇಕು ಆವಾಗ ಮಂಗಳನ ಪಾಸಿಟಿವಿಟಿಯನ್ನು ಬಳಸ್ಕೊಳ್ಬೇಕು ಮಂಗಳನ ಪಾಸಿಟಿವ್ ಅಂದರೆ ಶಾಂತತೆಯನ್ನು ಕಾಪಾಡೋದು ಅದಕ್ಕಿಂತ ಬೇರೆ ಏನು ಕೂಡ ಬೇಕಾಗಿಲ್ಲ ಮನೆಯಲ್ಲಿ ಶಾಂತತೆಯನ್ನು ಕಾಪಾಡೋದು ಒಂದು ಒಂದಷ್ಟು ಜನಕ್ಕೆ ಶಾಂತಿಯ ಪ್ರತಿಪಾದನೆ ಮಾಡೋದು ಅಲ್ವಾ ಬೆಂಕಿ ಹಚ್ಚುವ ಕೆಲಸ ಮಾಡೋದಲ್ಲ ಆಗೇನಾಗುತ್ತೆ ಕೂಜಾ ರಿಫೈನ್ ಆಗ್ತಾನೆ ಆಟೋಮೆಟಿಕ್ಲಿ ಶುಕ್ರನಿಗೆ ಕನ್ವರ್ಟ್ ಆಗ್ತಾನೆ ಲೆಗ್ಸುರಿ ಬರಲೇಬೇಕು ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಓಕೆ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಪಾಯಿಂಟ್ಸನ್ನು ತುಂಬ ಚೆನ್ನಾಗಿರುತ್ತೆ ಸುಮ್ಮ ಅಲ್ಲ ಅಲ್ವಾ ಬರೇ ಪರಿಹಾರ ಮಾಡ್ಕೊಳ್ತೇನೆ ಅದು ಮಾಡ್ಕೊಳ್ತು ಓಕೆ ಒಂದು ಅಲ್ಲಿ ಸರಿಯೇ ಪರಿಹಾರ ಮಾಡ್ಕೊಳ್ಳಿ ನೀವು ಬೇಡ ಅಂತ ಹೇಳಲ್ಲ ಅದರ ಜೊತೆಗೆ ಮನೆ ಸ್ವಲ್ಪ ವಾಸ್ತು ಪ್ರಕಾರ ಕೂಡ ಇಟ್ಟುಕೊಳ್ಳಿ ಅದು ಕೂಡ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಮನೆಯಲ್ಲಿದ್ದಂಥ ಥಿಂಗ್ಸ್ ಏನುಂಟು ಅದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಬ್ಲೂ ಪ್ರಿಂಟ್ ಆಗಿರ್ತದೆ ಅದಕ್ಕೋಸ್ಕರ ಮನೆಯಲ್ಲಿರೋ ಥಿಂಗ್ಸ್ ನಿಮ್ಮ ಒಂದು ಆಲೋಚನೆಗಳನ್ನು ಭಾವನೆಗಳನ್ನು ಕೆದಕುವಂತೆ ಮಾಡುತ್ತೆ ಅದರ ಮುಖಾಂತರ ಏನಾಗುತ್ತೆ ನೀವೇನು ಮಾಡಬೇಕು ಏನು ಮಾಡಬಾರ್ದು ಎಂಬುದು ಅಲ್ಲಿಂದ ಡಿಸೈಡ್ ಆಗುತ್ತೆ ಅಲ್ವಾ ವಿಷಯ ಬೇರೆ ಓಕೆ ಅದು ಕೂಡ ಇರ್ತದೆ ಈಗ ನಾರ್ತ್ ಈಸ್ಟ್ ಕಾರ್ನರ್ ಈ ಪಾರ್ಟು ತುಂಬಾ ಡಿಸ್ಟರ್ಬೆನ್ಸ್ ಉಂಟು ಆದಾಗ ನಿಮಗೆ ಮಾನಸಿಕ ನೆಮ್ಮದಿ ಅಂತೂ ಇರಲ್ಲ ಅಲ್ವಾ ಹೇಗೆ ನಿರ್ಣಯ ತಗೊಳ್ಬೇಕು ಅದು ಕೂಡ ಇರಲ್ಲ ಸೊ ಆ ಪರಿಸ್ಥಿತಿಯಲ್ಲಿ ಏನಾಗಿದೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಮುಖ್ಯವಾಗಿ ಈ ಪಾಟನೆಲ್ಲ ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ಅದನ್ನು ಒಂದು ಮೇಂಟೈನ್ ಮಾಡಿಟ್ಕೊಳ್ಳೋದು ಎಲ್ಲರಿಗೂ ಅತಿ ಅಗತ್ಯವಾದ ಒಂದು ವಿಚಾರ ಬಟ್ ಈ ಪಾಟನ್ನಂತೂ ನೋಡ್ಕೊಳ್ಳಿ ನಾನು ಇವತ್ತು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ಡೆಫಿನೆಟಾಗಿ ಆಗಿ ನಿಮಗೆ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಈಗ ನಾನು ಹೇಳಿದೆ ನಿಮಗೆ ಮನೆಯಲ್ಲಿ ಶಾಂತತೆಯನ್ನು ಕಾಪಾಡಿ ವಾಯ್ಲೆಂಟ್ ಬೇಡ ಸೈಲೆಂಟ್ ಆಗಿರಬೇಕು ಯಾರಿಗೂ ಉಪದ್ರ ಕೊಡಲಿಕ್ಕೆ ಹೋಗಬೇಡಿ ನೋವನ್ನು ಕೊಡಲಿಕ್ಕೆ ಹೋಗಬೇಡಿ ಕುಜನ ನೆಗೆಟಿವಿಟಿಯನ್ನು ಬಳಸಲಿಕ್ಕೇ ಹೋಗಬೇಡಿ ಆದಷ್ಟು ಓಕೆ ಈಗ ಕೆಲವೊಂದು ಬಾರಿ ಬೇಕಾಗುತ್ತೆ ಸ್ವಲ್ಪ ಮಕ್ಕಳೇನೋ ತಪ್ಪು ಮಾಡಿದ್ರು ಅವ್ರಿಗೊಂದೆರಡು ಬೈತೀರ ಅದು ಮನಸ್ಸಲ್ಲಂತೂ ಇರಲ್ಲ ಅಲ್ವ ಅದು ವಿಷಯ ಬೇರೆ ಓಕೆ ಅದು ವಿಷಯನೇ ಬೇರೆ ಅಲ್ವಾ ಮನಸ್ಸಲ್ಲಂತೂ ಇರಲ್ಲ ಮಕ್ಕಳಿಗೆ ಬೈತೀರ ಹಾಗೆ ಮಾಡಬೇಕು ಹೀಗೆ ಮಾಡಿ ಬುದ್ಧಿಗೆ ಅಂತ ಆಯಿತು ಇದು ವಿಷಯ ಬೇರೆ ಓಕೆ ಬಟ್ ಎಲ್ಲೊಂದು ಕಡೆ ನೀವು ಇದನ್ನು ಫಾಲೋ ಮಾಡ್ತಾ ಫಾಲೋ ಮಾಡ್ತಾ ಫಾಲೋ ಮಾಡ್ತಾ ಹೋದಾಗ ಒಂದು ಮೂರು ನಾಲ್ಕು ತಿಂಗಳು ಹೋಯಿತು ಅಂತ ಇಟ್ಕೊಳ್ಳೋಣ ನೋಡಿ ಮನೆಯಲ್ಲಿ ಅಭೂತಪೂರ್ವವಾದ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ವಿಚಾರ ಒಂದು ವೇಳೆ ಅಭೂತಪೂರ್ವವಾದ ಬದಲಾವಣೆ ನಿಮಗೆ ಬರಬೇಕು ಅಂತ ಆದಾಗ ಕೂಡ ಫಾರ್ ಎಕ್ಸಾಂಪಲ್ ನಿಮಗೆ ವಾಸ್ತುವಿನಲ್ಲಿ ಪ್ರಾಬ್ಲಮ್ ಇದೆ ಬರಲಿಕ್ಕೆ ಬಿಡ್ತಾಯಿಲ್ಲ ಆಗ ನಿಮಗೆ ದಾರಿ ಕಂಡು ಬರ್ತದೆ ಯಾರಾದರೂ ಬರ್ತಾರೆ ನಿಮ್ಮ ಬಳಿಗೆ ಅಥವಾ ಯಾರಾದರೂ ಸಜೆಷನ್ ಕೊಡ್ತಾರೆ ಇಂಥವ್ರನ್ನ ಭೇಟಿ ಮಾಡಿ ವಾಸ್ತು ಈ ರೀತಿ ಪ್ರಿಪೇರ್ ಮಾಡಿ ನೋಡೋದು ಹೇಗೆ ಆಗುತ್ತೆ ಆಗ ನಿಮಗೆ ಮೆಂಟಾಲಿಟಿಗೆ ಬರ್ತದೆ ಹಾಂ ಹೌದು ವಾಸ್ತು ಪ್ರಿಪೇರ್ ಮಾಡಿ ಆಗ ನೀವು ವಾಸ್ತು ಪ್ರಿಪೇರ್ ಮಾಡ್ತೀರಾ ಮತ್ತು ಲೈಫ್ ಜಿಂಗಾಲಲ್ಲ ಆಲ್ಲ ಏನೂ ಸಮಸ್ಯೆ ಇರಲ್ಲ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಯಾಕಂದರೆ ನಾವು ನಾವೇನಾಗುತ್ತೆ ನಾನು ನೋಡಿದ ಪ್ರಕಾರ ನಾನು ಅಭ್ಯಾಸ ಮಾಡಿದ ಪ್ರಕಾರ ನಮ್ಮ ಒಂದು ಪ್ರಾಬ್ಲಮನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ತೇವೆ ಯಾರು ಕೂಡ ಕಾರಣರಲ್ಲ ಅದಕ್ಕೆ ಅಲ್ವಾ ಅದಕ್ಕೋಸ್ಕರ ಬೇರೆಯವರ ಮೇಲೆ ದೂರು ದೋಷಾರೋಪಣೆ ತಪ್ಪಾಗುತ್ತೆ ಓಕೆ ಸೊ ಇದನ್ನು ಅರ್ಥ ಮಾಡು ಸ್ವಲ್ಪ ಜಾತಕ್ಕೆಲ್ಲ ನೋಡಲಿಕ್ಕೆ ಗೊತ್ತಿದ್ದರೆ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ರೀತಿ ಬಿಹೇವ್ ಮಾಡಬೇಕಂತ ಓಕೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಸರ್ ನಮಸ್ತೆ ಕೇಳಬೇಕು ನಿಮ್ಮ ಹೆಸರೇನಮ್ಮ ಹೆಸರು ಆನಂದಿ ಅಂತ ಓಕೆ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಾಯಿ ಮಂಗ್ಳೂರಿಂದ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ

ಅವರು ಮೆಡಿಕಲ್ ಶಾಪ್ ಒಂದು ಓಪನ್ ಮಾಡಿದಾಳೆ ಮೆಡಿಕಲ್ ಶಾಪ್ ಓಪನ್ ಮಾಡುವ ದಿನ ಅಂದ್ರೆ ಗಣಭೊಮ್ಮ ಎಲ್ಲ ಮಾಡ್ತಾರಲ್ಲ ಆ ದಿನ ದೇವರದ ಫೋಟೋ ಕೊಂಡೋಗ್ತಾರಲ್ಲ ಆ ಫೋಟೋ ಹುಡಿ ಹುಡಿಯಾಯ್ತು ಅದರ ಮೇಲೆ ಏನೋ ವೈಟ್ ಜಾಸ್ತಿ ಬಿತ್ತು ಆ ನಂತರ ನೀವು ನಿನ್ನೆ ಹೇಳಿದ್ರಲ್ಲ ಒಬ್ಬ ಕೆಲ್ಸಕ್ಕೆ ಅಲ್ಲೇ ಕುತ್ಕೊಳ್ತಾರೆ ಆದ್ರೂ ಸಹ ತುಂಬಾ ಇರುದೇಶ ಮೇಲೆ ಬಿಟ್ಟು ಬಿಡ್ತಾರೆ ಆಮೇಲೆ ಬೇರೆ ಕೆಲಸಕ್ಕೆ ಅವ್ರ ಬೆಲೆ ಸರಿ ಆಗ್ತಾರ ಅಂತ ಹೇಳಿ ಅದೇ ತರ ಇದು ಒಂದು ಒನ್ ಇಯರ್ ಆಯ್ತು ಫೆಬ್ರವರಿಗೆ ಅದನ್ನೇ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇರೆ ಶಾಪ್ ಏನಾದ್ರು ಹುಡುಕ್ಬೇಕಾ ಸರಿಮಾ ಒಂದು ಸರಿಮ್ಮ ಒಂದು ಮಾತು ಹೇಳ್ತೀನಮ್ಮ ಈಗ ಒಂದು ದೇವರ ಫೋಟೋ ಬಿದ್ದು ಒಡೆದೋಯ್ತು ಓಕೆನಾ ಸೊ ಅದು ಹೇಳ್ತೀನಮ್ಮ ಕೇಳಿಸ್ಕೊಳ್ಳಿ ತಾಯಿ ಓಕೆನಾ ಜಸ್ಟ್ ಕೇಳಿಸ್ಕೊಳ್ಳಿ ಮಧ್ಯದಲ್ಲಿ ಹೇಳಿ ಮಾತಾಡಬೇಡಿ ಓಕೆ ದೇವರ ಫೋಟೋ ಒಡೆದೋಯ್ತು ಇದರ ಅರ್ಥ ಏನು ಅಂದರೆ ಎಲ್ಲೊಂದು ಕಡೆ ಜಾತಕದಲ್ಲಿ ಗುರುವಿನ ಎನರ್ಜಿ ಡಿಸ್ಟರ್ಬೆನ್ಸ್ ಉಂಟು ಅಂತಾಯಿತು ಓಕೆ ಗುರುವಿನ ಈ ಜಾತಕದಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿದ್ದಾನೆ ಕುಂಭರಾಶಿಯಲ್ಲಿದ್ದಾನೆ ಬುಧನ್ ಜೊತೆಗಿದ್ದಾನೆ ಆಲ್ರೆಡಿ ಡಿಸ್ಟರ್ಬೆನ್ಸ್ ಇದ್ದಾನೆ ಅದು ಓಕೆ ಹಾಗಾದರೆ ಇವರು ಏನು ಮಾಡಬೇಕಾದೀತು ಪ್ರತಿ ಗುರುವಾರ ಗುರುದ ಗುರುವಾರ ದಿವಸ ಇವ್ರ ಕೈಯಿಂದ ಸಣ್ಣ ಮಕ್ಕಳಿಗೆ ಏನಾದರೂ ದಾನ ಮಾಡಲಿಕ್ಕೆ ಹೇಳಿ ಮ ರೈಟಾ ಚಿಕ್ಕ ಮಕ್ಕಳು ನಾನು ಅವ್ರ ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ ತಾಯಿ ನಾನು ಹೇಳ್ತೀನಿ ಯಾರಾದರೂ ಸಣ್ಣ ಮಕ್ಕಳಿಗೆ ಇವ್ರ ಕೈಯಿಂದ ಗುರುವಾರ ದಿವಸ ದಾನ ಮಾಡಿ ಅಟ್ಲೀಸ್ಟ್ ಸ್ವೀಟ್ ತಂದು ಕೊಡ್ಲಿಕ್ಕೆ ಹೇಳಿ ಮಕ್ಕಳಿಗೆ ಅಕ್ಕಪಕ್ಕದಲ್ಲಿರ್ತಾರೆ ಸರೌಂಡಿಂಗಲ್ಲಿರ್ತಾರೆ ಇರ್ತಾರೆ ಯಾರೋ ಇರ್ತಾರೆ ಅವರಿಗೆ ಸ್ವೀಟ್ ತಂದುಕೊಳ್ಳಿ ಖುದ್ದು ತನ್ನ ಮಕ್ಕಳಿಗೂ ತಂದುಕೊಡ್ಲಿ ಬೇರೆ ಗುರುವಾರ ಗುರುವಾರ ದಿವಸ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದಂತೂ ಹೇಳ್ತೀನಿ ನಿಮಗೆ ಪ್ರಶ್ನಾ ಕಾಲದಲ್ಲಿ ನಮಗೆ ಸೂರ್ಯ ಬಂದಿದ್ದಾನೆ ಸೂರ್ಯ ಬಂದಾಗ ಆ್ಯಕ್ಚುಲಿ ಮೆಡಿಕಲ್ ಸ್ಟೋರನ್ನು ತೋರಿಸ್ತಾರೆ ಮೆಡಿಕಲ್ ಸ್ಟೋರಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಾಬ್ಲಮ್ ಜಾತಕದಲ್ಲಿ ಇಲ್ಲ ಅಂತ ಒಂದು ಇಂಡಿಕೇಶನ್ ಉಂಟು ಅದರ ಜೊತೆಗೆ ಅವ್ರಿಗೆ ಕ್ಲಿಯರಾಗಿ ಗೊತ್ತಿದೆ ರಶ್ಮಿ ಮೇಡಮ್ಗೆ ಕ್ಲಿಯರಾಗಿ ಗೊತ್ತಿದೆ ನಾನು ಯಾವ ವೇಯಲ್ಲಿ ಹೋಗಬೇಕಂತ ಅವ್ರು ಕರೆಕ್ಟಾಗಿ ವೇ ವೇಯಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೆ ಪ್ರಾಬ್ಲಮ್ ಅಂತ ಆಗಲ್ಲ ಬಟ್ ಈ ಪ್ರಾಬ್ಲಮ್ ಏನು ಅದು ನಿಮ್ಮ ಭ್ರಮೆಯಿಂದ ಬಂದಿರುವಂಥದ್ದು ನಿಮಗೆ ಭ್ರಮೆ ಈಗ ಅದು ಬಿದ್ದು ಒಡೆದೋಯ್ತು ಇದು ಬಿದ್ದು ಓಕೆ ನೋ ಪ್ರಾಬ್ಲಮ್ ಒಡೆದೋಯ್ತು ಒಡೆದೋಯ್ತು ಪಕ್ಕಪ್ಪ ಏನು ತೊಂದರೆ ಇಲ್ಲ ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂಥ ರಿಸಲ್ಟ್ ಅದು ನಾಲ್ಕು ತಿಂಗಳ ಮೊದಲೇ ಬಂದಿರ್ತದೆ ರೈತನ ಯಾಕಂದರೆ ಅವರು ತುಂಬ ವೆಯ್ಟ್ ಮಾಡಿದ ನಂತರ ಅವರಿಗೆ ಕಸ್ಟಮರ್ ಇನ್ಕ್ರೀಸ್ ಆಗಿರುವಂಥದ್ದು ರೈಟಮ್ಮ ಹಾಂ ತಗೊತೆ ಹಾಗಾದ್ರೆ ಅದರ ಎನರ್ಜಿ ಆಲ್ರೆಡಿ ಬಂದು ಹೋಗಿದೆ ಅದಕ್ಕೂ ಹೆದರುವಂಥ ಅವಶ್ಯಕತೆ ಬಟ್ ನೀವು ಪ್ರಶ್ನೆ ಎತ್ತಿದ್ದೀರಿ ಅಂದಾಗ ನಾನು ಹೇಳಿದಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ನಿಮ್ಮ ಯಾರಿಗೆ ನಮ್ಮ ರಶ್ಮಿ ಮೇಡಮ್ಗೆ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ಚೇಂಜ್ ಮಾಡೋ ಅಲ್ಲಮ್ಮ ಖಂಡಿತ ಒಳ್ಳೇದಾಗುತ್ತೆ ಟೆಕ್ನಿಕನ್ನು ಫಾಲೋ ಮಾಡಿ ಅಷ್ಟೇ ಸಾಕು ಬೇರೆ ಏನು ಬೇಕಾಗಿಲ್ಲ ಒಳ್ಳೇದಾಗ್ಲಿತಾಯ ರೈಟಾ सरी ओके सो बंद मेड़ ಕೆಲವೊಮ್ಮೆ ಆಗುತ್ತೆ ಬಟ್ ಅದರ ರಿಸಲ್ಟ್ ಒಂದು ಮೂರ್ನಾಲ್ಕು ತಿಂಗಳೊಳಗೆ ಬಂದು ಹೋಗಿರ್ತದೆ ಅದಕ್ಕೆ ವರಿ ಮಾಡೋದಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ದೆ ರೈತಾನೆ ಬಟ್ ಇಂಥ ಘಟನೆ ಎಲ್ಲೊಂದು ಕಡೆ ಯಾವಾಗ ಯಾವಾಗ ನಾವು ತುಂಬಾ ಇದನ್ನು ತಗೊಳ್ಬೇಕು ಯಾವಾಗ ಅಂದರೆ ಯಾವಾಗ ಒಂದು ಮದುವೆ ವಿಚಾರ ಮಾತಾಡಲಿಕ್ಕೆ ಹೋಗ್ತೀರಾ ಮದುವೆ ವಿಚಾರ ಮಾತಾಡೋ ಹೋದ ತಕ್ಷಣ ದೇವರ ಫೋಟೋ ಕೆಳಗೆ ಬಿದ್ದು ಒಡೆದು ಓಕೆ ಅದು ದಯವಿಟ್ಟು ಹೋಗಬೇಡಿ ಅಂತ ಹೇಳಿದೆ ಓಕೆ ಯಾಕಂದರೆ ಅದು ಒಂದು ಸೂಚನೆ ಬೇಡ ಅಂತ ಬೇಡ ಯಾಕಂದರೆ ಗುರು ಕೆಟ್ಟೋಗಿರ್ತಾನೆ ಗುರುವಿನಿಂದ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ಲಿ ಗ್ರೋತ್ ಬರಲಿಕ್ಕೆ ಬಿಡುವುದಿಲ್ಲ ಆ ಒಂದು ನಿಜವಾದ ಒಂದು ಹ್ಯಾಪಿನೆಸ್ ಏನು ಅದು ಬರಲಿಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ಒಂದು ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಈಗ ಈ ಜಾತಕದಲ್ಲಿ ಹಾಗೆ ಈಗ ಅವರಿಗೆ ಹ್ಯಾಪಿನೆಸ್ ಏನೋ ಒಂದು ಮೂರ್ನಾಲ್ಕು ತಿಂಗಳು ಬಂದಿರಲಿಲ್ಲ ಆ ಡಿಸ್ಟರ್ಬೆನ್ಸ್ ಆಗಿರ್ಬೋದು ನಂತರ ಅವರು ಸರಿಯಾದ ವೇಯಲ್ಲಿ ಹೋಗ್ತಾ ಇರ್ಬೋದು ಬಟ್ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಫಾಲೋ ಮಾಡಿದಾಗ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ ರಿಸಲ್ಟೂ ಬಂದೇ ಬರ ಓಕೆನಾ ಅಂತ ಇಟ್ಕೊಳ್ತೀನಿ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಇವತ್ತಿಂದ ಯಾರು ನನ್ನ ಕಾರ್ಯಕ್ರಮ ನೋಡುವವರು ವಿಶೇಷ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾರಿಗೂ ನೋವನ್ನು ಕೊಡಲಿಕ್ಕೆ ಹೋಗಬೇಡಿ ಯಾರ ಬಗ್ಗೆ ಕೂಡ ಮಾತಾಡಬೇಡಿ ನಮ್ಮ ಕೆಲಸ ನಾವು ಅಷ್ಟೇ ಬೇರೇನು ಬೇಕಾಗಿಲ್ಲ ಆನಂತರ ಮೋಸ ಮಾಡಲಿಕ್ಕಂತೂ ಖಂಡಿತ ಹೋಗಬೇಡಿ ಅಂದು ತುಂಬ ತೊಂದರೆ ಆಗುತ್ತೆ ಸೊ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಮ್ಮನ್ನು ನಾವೇ ಎಕ್ಸ್ಪೋಸ್ ಮಾಡ್ಕೊಳ್ಳೋದು ಅದು ಬೇಕಾಗಿಲ್ಲ ನಾನು ಹುಲಿ ಹೊಡೆದಿದ್ದೇನೆ ಕಾಗೆ ಹೊಡೆದಿದ್ದೇನೆ ನಾನು ಹಾಗೆ ನಾನು ಹೀಗೆ ದಯವಿಟ್ಟು ಅದೆಲ್ಲ ಬೇಕಾಗಿಲ್ಲ ನೀವು ನೀವೇನಿದ್ದೀರಾ ಸಮಾಜಕ್ಕೆ ನಿಮ್ಮ ಬಗ್ಗೆ ಗೊತ್ತಿರ್ತದೆ ಅದೇ ಅಲ್ವಾ ಅಂಗೈ ಹುಣ್ಣಿಗೆ ಕನ್ನಡಿ ಅಂತೂ ಬೇಕಾಗಿಲ್ಲ ಯಾವುದೇ ರೀತಿಯಲ್ಲಿ ಕೂಡ ರೈಟ್ ತಾನೆ ಅರ್ಥ ಆಗುತ್ತಾ ಅರ್ಥ ಮಾಡೋದು ತುಂಬ ಎಲ್ಲ ವೀಕ್ಷಣೆ ಮಾಡಿರ್ತದೆ ನೀವೇನು ನಿಮ್ಮಲ್ಲಿ ಏನುಂಟು ಯಾವ ಪ್ರತಿಭೆ ಉಂಟು ಅಥವಾ ನಿಮ್ಮ ವ್ಯಕ್ತಿತ್ವ ಹೇಗೆ ರೈಟಾ ಸೊ ಅದು ಸಮಾಜಕ್ಕೆ ಆಲ್ರೆಡಿ ಗೊತ್ತಿರ್ತದೆ ಅದರಿಂದಾಗಿ ನೀವು ಟಾಮ್ ಟಾಮ್ ಬಡ್ಕೊಳ್ಬೇಕಂತೇನಿಲ್ಲ ಅಡ್ವಟೈಸ್ ಮಾಡಬೇಕಂತೇನಿಲ್ಲ ಸುಮ್ಮನೆ ಕೂತ್ರೆ ತುಂಬಾ ಚೆನ್ನಾಗಿದೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇವತ್ತು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ವಿಶೇಷವಾಗಿ ಏನಾಗುತ್ತೆ ಎಲ್ಲೊಂದು ಕಡೆ ನಮಗೆ ಕೆಲವೊಮ್ಮೆ ಅವಕಾಶಗಳೇ ಬರಲ್ಲ ತುಂಬ ಸಮಸ್ಯೆ ಅವಕಾಶಗಳು ಅವಕಾಶವನ್ನು ನಾನು ಕಲ್ತಿದ್ದೇನೆ ನನಗೇನು ಕೆಲಸ ಬೇಕು ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವಕಾಶಗಳಿಲ್ಲ ಬಹಳ ಪರಿತಪಿಸ್ತಾ ಇದ್ದೇನೆ ಅಥವಾ ಇಂಟರ್ವ್ಯೂಗೆ ಹೋಗ್ತೇನೆ ನಾನು ಫೇಲ್ಯೂರ್ ಆಗ್ತಾಯಿರ್ತೇನೆ ಏನು ಮಾಡೋಕ್ಕೆ ಗೊತ್ತಾಗಿಲ್ಲ ಇಂಥ ಒಂದು ಪರಿಸ್ಥಿತಿ ಓಕೆ ಹಾಗಾದರೆ ಏನು ಮಾಡ್ಬೋದು ಅಥವಾ ಅದು ಯಾಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ಯಾರ್ ಮಾತಾಡ್ತಿದ್ರ ಮೇಲಿಂದ ಮಂಗಳೂರಿಂದ ಮಮತಾ ಅಂತ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಬಗ್ಗೆ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ತಿರು ಪ್ರಜ್ವಲ್ ಓಕೆ ಹದ್ನಾರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ಮೂರು ಗುರುವಾರ ಮಧ್ಯಾಹ್ನ ಒಂದು ಓಕೆ ಹುಟ್ಟಿದಲ್ಲಿಮ್ಮ ಮಂಗಳೂರೇ ಓಕೆ ಮಂಗಳೂರಲ್ಲಿ ಹುಟ್ಟಿದ್ದು ಓಕೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜಾತಕ ನಮ್ಮ ಹೌದು ಹೌದು ಈಗ ಸೆಲ್ಸಟಿ ಸರಿಯಾಗಿ ಹೋಗ್ತಾ ಇಲ್ಲ ಒಂದು ಸೆಲ್ಸ ಸರಿಯಾಗಿ ಮಾರ್ತಾ ಇಲ್ಲ ಸ್ವಲ್ಪ ದಿನದಿವಸ ಹೋಗ್ತಾನೆ ಬಿಡು ಸರಿ ಓಕೆ ಪರವಾಗಿಲ್ಲ ಹೇಳಿ ಕೊಡ್ತೀನಿ ಈಗ ಈಗ ಪ್ರಜ್ವಲ್ ಅವರು ಎಲ್ಲಿದ್ದಾರೆ ಅದು ಹೇಳಿಮ್ಮ ನನಗೆ ಈಗಂದ್ರೆ ಮನೆಯಲ್ಲಿದ್ದಾರೆ ಈಗ ಹೊರಗಡೆ ಹೋಗಿದ್ದಾರೆ ಓಕೆ ಅಂದ್ರೆ ಊರಲ್ಲಿ ಇದ್ದಾರೆ ಹಾಗೆ ಹೇಳಿಬಿಡಿ ಬಿಡಿ ಮುಗಿತಾಳೆ ಆ ಊರಲ್ಲಿ ಇದ್ದಾರೆ ಒಂದು ಮಾತು ಹೇಳ್ತೀನಿ ನಿಮಗೆ ಈ ಜಾತಕದಲ್ಲಿ ಈ ಜಾತಕದ ಪ್ರಕಾರ ಏನು ಜಾತಕ ಅದರ ಪ್ರಕಾರ ಮನೆಯಿಂದ ದೂರ ಹೋಗಿ ಕೆಲಸ ಮಾಡಿದ್ರೇನೆ ಈ ವ್ಯಕ್ತಿ ಸಕ್ಸಸ್ ಅಂತ ಉಂಟಮ್ಮ ಮನೆಯಲ್ಲಿ ಇದ್ಕೊಂಡು ಮಾಡಿದ್ರೆ ಆಗೋದೇ ಇಲ್ಲ ಮಾತಾ ಆಯ್ತಾ ಯಾವತ್ತಿಗೂ ಆಗಲ್ಲ ಖಂಡಿತ ಆಗ್ತದಮ್ಮ ನೀವು ಅದಕ್ಕೆ ಪ್ರಯತ್ನ ಮಾಡಿ ಫಾರಿನ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಮನೆಯಿಂದ ದೂರ ಮುಂಬೈ ಬ್ಯಾಂಗ್ಳೂರ್ ಎಲ್ಲಿ ಬೇಕಾದರೂ ಹೋಗ್ಲಿಮ್ಮ ಅಲ್ಲಿ ಹೇಗಿರಬೇಕು ಅಂತ ನಿಮ್ಗೆ ಒಂದು ಹೇಳ್ತೀನಿ ಏನು ಗೊತ್ತಾ ಇವರೆಲ್ಲೇನು ಗೊತ್ತಾ ಈ ಪ್ರಜ್ವಲ್ ಅವರು ಇವರೆಲ್ಲ ಸೆಕ್ಯೂರ್ ಆಗಿರ್ತಾರೆ ಓಕೆ ಸೆಕ್ಯೂರ್ ಆಗಿ ಅವ್ರಿಗೆ ಏನಿರ್ತದೆ ಅಂದರೆ ಈಗ ನಾನು ಕೆಲಸಕ್ಕೆ ಹೋಗೋದಿದ್ ಕೂಡ ನನ್ನ ದಿನಂತೂ ನಡೀತದೆ ನನಗೇನು ಸಮಸ್ಯೆ ಇಲ್ಲ ತಂದೆ ತಂದಾಗ್ತಾರೆ ತಾಯಿ ತಂದಾಗ್ತಾರೆ ಸೆಕ್ಯೂರಿ ಸೆಕ್ಯು ಸೆಕ್ಯೂರಿಟಿಯನ್ನು ಪಡ್ಕೊಂಡಿದ್ದಾರೆ ಹೌದಮ್ಮ ಅದಕ್ಕೆ ಏನಾಗುತ್ತೆ ಗೊತ್ತಾ ಅವ್ರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆದರೂ ಆಯಿತು ಮಾಡೋದಿದ್ದರೂ ಆಯಿತು ಆರಾಮ್ ಆರಾಮ್ ನಾನು ಮಾಡ್ತೇನೆ ಮಾಡೋದೇ ಕೂಡ ಇರ್ತೇನೆ ಅಂಥ ಒಂದು ಪರಿಸ್ಥಿತಿ ಇರ್ತದಮ್ಮ ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ದೂರ ಕಳಿಸಿ ಆಗೇನಾಗುತ್ತೆ ಆ ದೂರ ಕಳಿಸಿದಾಗ ಅಲ್ಲಿ ಸೆಕ್ಯೂರ್ ಇರೋದಿಲ್ಲ ರೈತನೇ ಆಗೇನಾಗುತ್ತೆ ನಾವೇ ಎಲ್ಲವನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಂಥ ಒಂದು ಪರಿಸ್ಥಿತಿ ಬಂದಾಗ ಈ ವ್ಯಕ್ತಿ ಗೆದ್ದು ಬಿಡ್ತಾರೆ ಜಾತಕದ ಬಗ್ಗೆ ಹೇಳ್ತೀನಿ ನಮಗೆ ಕೇಳಿಸ್ಕೊಳ್ಳಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ಏನು ಟ್ವೆಂಟಿ ಟು ಟ್ವೆಂಟಿ ನೈನ್ನ ಸೀರೀಸಲ್ಲಿ ಬಹಳಷ್ಟು ಘಟನೆಗಳು ಅದು ನಿಮಗೆ ಗೊತ್ತುಂಟೋ ಇಲ್ಲವೋ ಫ್ರೆಂಡ್ಸ್ ಲೆವೆಲಲ್ಲಿ ಘಟಿಸಿ ಹೋಗಿದಮ್ಮ ತುಂಬಾ ತೊಂದರೆ ಆಗಿದೆ ಇನ್ಸಲ್ಟ್ ಆಗಿದೆ ಹುಡುಗಿಯರ ಮುಖಾಂತರ ತೊಂದರೆ ಆಗಿದೆ ಅವ್ರದ್ದು ಕೇಳಿ ನೋಡಿ ಅವ್ನು ಬೇಕಾದ್ರೆ ಹೇಳ್ತಾನೆ ನಿಮಗೆ ಹೇಳ್ತಾನೆ ನನ್ಗಂತೂ ಗೊತ್ತಿಲ್ಲ ಅದು ಅಂತ ಆಗಿದೆ ಓಕೆನಾ ಒಂದು ವಿಚಾರ ಎರಡನೇ ವಿಚಾರ ಕೇಳಿಸಿಕೊಳ್ಳಿ ಮೂವತ್ತರ ಈಗ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಇಪ್ಪತ್ತೊಂಬತ್ತರಲ್ಲಿ ಯಾವುದೇ ಕೆಲಸ ಆಗಲ್ಲ ಸೆಪ್ಟೆಂಬರ್ ಬರಬೇಕು ಸೆಪ್ಟೆಂಬರ್ ಬಂದ ನಂತರ ಮೂವತ್ತು ಸ್ಟಾರ್ಟ್ ಆಗುತ್ತೆ ಮೂವತ್ತು ವರ್ಷ ಕಳೆದು ಒಂದು ಆರು ತಿಂಗಳ ನಂತರ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಮೂವತ್ತರಿಂದ ಹಿಡಿದು ಮೂವತ್ತೊಂಬತ್ತರ ಒಳಗಡೆ ಓಕೆ ಮೂವತ್ತರಿಂದ ಹಿಡಿದು ಮೂವತ್ತೊಂಬತ್ತರ ಒಳಗಡೆ ಈ ವ್ಯಕ್ತಿ ಒಳ್ಳೆಯ ಒಂದು ಸಾಧನೆಯನ್ನು ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಬರುತ್ತೆ ಬಟ್ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ತುಂಬಾ ಚೆನ್ನಾಗಿರ್ತಾರೆ ನಾನು ಹೇಳ್ತೀನಿ ಅವರಿಗೆ ಈಗ ಬರ್ತಾ ಒಳ್ಳೆ ಪೀರಿಯಡ್ ಅದಕ್ಕೆ ಬೇಕಾಗಿ ತಯಾರಾಗಿರ್ಲಿಕ್ಕೆ ಹೇಳಿ ಒಂದೇ ಒಂದು ಮಾತು ಹೇಳ್ತೀನಮ್ಮ ಇವರಿಗೆ ಸ್ವಲ್ಪ ಈ ಕೋಪ ಕೋಪಿ ಕೋಪ ಎಲ್ಲ ಜಾಸ್ತಿ ಇರ್ತದಮ್ಮ ಆನಂತರ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಹೊರಗಡೆ ತಿರುಗಲಿಕ್ಕೆ ಹೋಗು ಜಾಸ್ತಿ ಇರ್ತದಮ್ಮ ಅದನ್ನೆಲ್ಲ ಕಡಿಮೆ ಮಾಡಿ ಆದಷ್ಟು ಸೈಲೆಂಟಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ಲೈಫಲ್ಲಿ ಹಿಂತಿರುಗಿ ನೋಡ್ಲಿಕ್ಕೆ ಏನಿಲ್ಲಮ್ಮ ಒಳ್ಳೆ ರಿಸಲ್ಟ್ ಬಂದೇ ಬರ್ತದಮ್ಮ ಒಳ್ಳೇದಾಗಲೀತಾಯ ರೈಟಾ ಹಲೋ ಏನಮ್ಮ ಎಲ್ಲಿ ಹೋಗಿದ್ದೀರಾ ಕೇಳಿಸ್ಕೊಂಡ್ರೆ ನಾನು ಹೇಳಿದ್ದು ಸರಿ ಉಂಟಲ್ವ ಎಲ್ಲ ಹೇಳಿದ್ದು ಹಾ ಗೊತ್ತಾಯ್ತು ಈಗ ಓಕೆ ಮಾ ಒಳ್ಳೆ ಪೀರಿಯಡ್ ಬರ್ತಾ ಉಂಟು ಡೋಂಟ್ ವರಿ ನೀವೇನು ಯೋಚನೆ ಮಾಡಬೇಡಿ ಮೂವತ್ತರ ನಂತರ ನೋಡಿ ನಿಮ್ಮ ಮಗ ಒಳ್ಳೆ ರೀತಿಯಲ್ಲಿ ಒಂದು ಸಾಧನೆ ಮಾಡ್ತಾನಮ್ಮ ಓಕೆನಾ ಎಸ್ ಒಳ್ಳೇದಾಗಲಿ ತಾಯಿ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಬಂದ್ಬೇಡ ಅರ್ಥ ಇದೆ ಅಲ್ವಾ ಕೆಲವೊಂದು ಜಾತಕದಲ್ಲಿ ಹಾಗೇನೆ ಕೆಲವೊಂದು ಕೆಲವೊಂದು ಬ್ಯಾಡ್ ಇಫೆಕ್ಟ್ಸ್ ಇರುವಾಗ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಆ ಸಮಯ ಬರುವವರಿಗೆ ಸ್ವಲ್ಪ ವೆಯ್ಟ್ ಮಾಡಬೇಕು ಓಕೆ ಗೊತ್ತೆ ಹಾಗಾದರೆ ನಮಗೆ ಅಪರ್ಚುನಿಟೀಸ್ ಬರ್ತಾ ಇಲ್ಲ ಅಲ್ವಾ ಅಪ ಅವೇನೋ ಅವಕಾಶಗಳೇ ಬರ್ತಾ ಇಲ್ಲ ನಾನು ಏನಪ್ಪ ಮಾಡಿ ನೋಡಿ ಅವಕಾಶಗಳು ಹೇಗೆ ಡಿಸ್ಟರ್ಬೆನ್ಸ್ ಆಗ್ತವೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿಯುವಂಥದ್ದು ಯಾವುದಪ್ಪ ವಾಟರ್ ಲೆವೆಲ್ ರೈಟಾ ನೀರು ಅದೇ ಚಂದ್ರ ಅಂತ ಕರಿತೀವಿ ಓಕೆ ನೀರು ನೀರು ಏನು ಮಾಡುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹರಿದು ಹೋಗುತ್ತೆ ಅಲ್ವಾ ನೀರು ಯಾವತ್ತಿದ್ರೂ ಕೂಡ ಮೇಲಿಂದ ಕೆಳಗೆ ಹರಿಯುತ್ತೆ ಬೆಂಕಿ ಯಾವತ್ತಿದ್ರು ಕೂಡ ಕೆಳಗಿಂದ ಮೇಲೆ ಉರಿಯುತ್ತೆ ರೈಟಾ ಅದು ಅದರ ಸ್ವಭಾವ ಗುಣ ಸ್ವಭಾವ ರೈಟ್ ಅದೇ ರೀತಿ ನಿಮಗೊಂದು ಅವಕಾಶಗಳು ಬೇಕು ಅಂದಾಗ ಕೂಡ ಅದು ಹರಿದುಕೊಂಡು ಬರಬೇಕಾಗುತ್ತೆ ಅಲ್ವಾ ಹರಿದು ಒಂದು ಕಡೆಯಿಂದ ಏನು ಹರಿದುಕೊಂಡು ಬರಬೇಕು ಮೇಲ್ಗಡೆಯಿಂದ ಎಲ್ಲಿ ಅದು ಕೂಡ ಹರಿದುಕೊಂಡು ಬರಬೇಕಾಗುತ್ತೆ ಹಾಗಾದರೆ ಒಂದು ಕಡೆ ಈ ಪಾರ್ಟಲ್ಲಿ ಅಲ್ವಾ ಈ ಪಾರ್ಟಲ್ಲಿ ಅಲ್ವಾ ನೀವು ಯೆಲ್ಲೋ ಕಲರ್ ಕೊಟ್ಟುಬಿಟ್ರೆ ಈಗ ಪೇಂಟ್ ರೆಡ್ ಕಲರ್ ಕೊಟ್ಬಿಟ್ರಿ ಪಿಂಕ್ ಕಲರ್ ಕೊಟ್ಬಿಟ್ರಿ ಪರ್ಪಲ್ ಕೊಟ್ಬಿಟ್ರಿ ನಡೆಯುವುದಿಲ್ಲ ಓಕೆನಾ ಸೊ ಅದು ಡಿಸ್ಟರ್ಬೆನ್ಸನ್ನು ಆಗಿ ಉಂಟು ಮಾಡುತ್ತೆ ಅದರ ಮುಖಾಂತರ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಏನು ನಿಮಗೆ ಅವಕಾಶಗಳು ಬೇಕು ಮನೆಯಲ್ಲಿ ಅಥವಾ ಎಲ್ಲಾದರೂ ಕೂಡ ಅದು ಬರಲಿಕ್ಕೆ ಬಿಡೋದಿಲ್ಲ ಇದೊಂದು ಮಾತು ಎರಡನೇ ಮಾತು ಏನಾಗುತ್ತೆ ಇಲ್ಲೇನಾದರೂ ಭಾರದ ವಸ್ತುಗಳನ್ನು ಇಟ್ಟುಕೊಂಡಿರೋದು ಈ ಪಾರ್ಟಲ್ಲಿ ಓಕೆ ಇದು ಈಗ ಉತ್ತರದ ಭಾಗ ಮಾತ್ರ ಈ ಪಾರ್ಟಿಗೆ ಸಂಬಂಧಪಟ್ಟಂತೆ ಬೇರೆ ರಿಸಲ್ಟ್ ಇದೆ ಈ ಪಾರ್ಟಿನ ರಿಸಲ್ಟ್ ಬೇರೆ ಈ ಪಾರ್ಟಿನ ರಿಸಲ್ಟ್ ಬೇರೆ ಈ ಪಾರ್ಟಿನ ರಿಸಲ್ಟ್ ಎಲ್ಲ ಬೇರೆ ಬೇರೆ ಉತ್ತರದ ಮಾತ್ರ ಉತ್ತರದೇ ಟ್ವೆಂಟಿ ಟು ಡಿಗ್ರಿ ಮಾತ್ರ ಅಲ್ಲಿ ಟ್ವೆಂಟಿ ಟು ಡಿಗ್ರಿ ಅಲ್ಲವಾ ಒನ್ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿನ ಅಂದರೆ ಈ ಒಂದು ವೃತ್ತವನ್ನು ಮುನ್ನೂರ ಅರವತ್ತು ಡಿಗ್ರಿ ಅಂತ ಇಟ್ಕೊಂಡ್ರೆ ಅದನ್ನು ಡಿವೈಡೆಡ್ ಬೈ ಸಿಕ್ಸ್ಟೀನ್ ಮಾಡಿದಾಗ ಟ್ವೆಂಟಿ ಟು ಡಿಗ್ರಿ ಬರುತ್ತೆ ಆ ಟ್ವೆಂಟಿ ಟು ಡಿಗ್ರಿ ಮಾತ್ರ ಉತ್ತರ ಆಗಿರ್ತದೆ ಬೇರೆ ಆಗಿರಲ್ಲ ಹಾಗಾದರೆ ಅದೇ ಪಾರ್ಟಲ್ಲಿ ಅಂಥದ್ದೇನಾದರೂ ಸಮಸ್ಯೆಯನ್ನು ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಭಾರದ ವಸ್ತುಗಳನ್ನು ಇಟ್ಟುಬಿಡ್ರಿ ಆ ಪಾರ್ಟನ್ನು ಹೀಗೆ ಕಟ್ ಮಾಡಿಕೊಂಡು ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡ್ರಿ ಆ ಪಾರ್ಟಲ್ಲಿ ಎಲ್ಲೊಂದು ಕಡೆ ಟಾಯ್ಲೆಟ್ ಬಂದುಬಿಡ್ತು ಆ ಪಾರ್ಟಲ್ಲಿ ಬಾತ್ರೂಮ್ ಅಂದರೆ ಪರವಾಗಿಲ್ಲ ಅಂತ ಹೇಳಿದ್ರೆ ಟಾಯ್ಲೆಟ್ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಅದರ ಅಪೋಸಿಟ್ ಸೈಡಲ್ಲಿ ಅಂದರೆ ಹೊರಗಡೆಗೆ ಟಾಯ್ಲೆಟ್ ಪಿಟ್ಟು ಬಂದುಬಿಡ್ತು ಅಥವಾ ಅಲ್ಲಿ ದೊಡ್ಡ ಕಬಾಟ್ಗಳನ್ನು ಇಟ್ಟುಕೊಂಡಿದ್ದೀರಾ ಅಥವಾ ಸೋಫಾ ಇಟ್ಟುಕೊಂಡಿದ್ದೀರ ಸೋಫಾರ ಕ ಸೋಫಾದ ಕಲರ್ ಬಂದು ಯೆಲ್ಲೋ ಕಲರ್ ಅಥವಾ ಅದರ ರೆಡ್ ಕಲರ್ ಅಥವಾ ರೆಡ್ ಕಲರ್ ಬಟ್ಟೆ ಹಾಕಿರ್ತೀರಾ ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ ಡಿಸ್ಟರ್ಬೆನ್ಸ್ ಆಯ್ತು ಈಗ ಓಕೆ ರೈಟಾ ಮುಗಿಯಿತು ಓಕೆ ನಿಮಗೆ ನೋಡಿ ಅಲ್ಲಿ ಏನಾಗುತ್ತೆ ಒಂದು ಮಾತು ನೆನಪಿಟ್ಕೊಳ್ಳಿ ಯಾರಿಗೆ ಅವಕಾಶಗಳು ಬರೋದಿಲ್ಲ ಅಂತ ಹೇಳ್ತೀರ ಅಲ್ವ ಅವಕಾಶಗಳಿಗೆ ಬರೋದಿಲ್ಲ ಅವಕಾಶಗಳಿಲ್ಲ ಇಷ್ಟೆಲ್ಲ ಕಲ್ತಿದ್ದೇನೆ ಏನು ಮಾಡಬೇಕು ಇಂಥ ಬರೆಸಿ ಹಾಗಾದರೆ ಅವಕಾಶಗಳು ಬರುವುದಿಲ್ಲ ಇದೊಂದು ಹಾಗಾದರೆ ಜಲತತ್ವ ಡಿಸ್ಟರ್ಬೆನ್ಸ್ ಆಗಿದೆ ಉತ್ತರದ ಭಾಗ ಡಿಸ್ಟರ್ಬೆನ್ಸ್ ಆಗಿದೆ ಅಲ್ಲಿಗೆ ಓಕೆ ಇನ್ನೊಂದು ವಿಚಾರ ಏನು ಉಂಟಂದರೆ ನಿಮ್ಮ ಮನೆಯಲ್ಲಿ ಆಗುತ್ತೆ ಅಷ್ಟೇ ಓಕೆ ನಿಮ್ಮ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೀರಾ ಜಾಸ್ತಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ ಅವರೊಂದು ಮಾತಾಡೋದು ನೀವೊಂದು ಮಾತಾಡೋದು ಇನ್ಯಾರು ಇನ್ನೊಂದು ಮಾತಾಡೋದು ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತಾರೆ ರೈಟಾ ಇಂಥದ್ದೆಲ್ಲ ಪರಿಸ್ಥಿತಿ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ವಿಶೇಷ ರೀತಿಯಲ್ಲಿ ನೋಡ್ಕೊಳ್ಬೇಕಾದನ್ನು ಓಕೆ ಹಾಗಾದರೆ ನಿಮ್ಗೆ ಗೊತ್ತಿರಬೇಕು ಮನೆಯಲ್ಲಿ ಎಲ್ಲೋ ಒಂದು ಕಡೆ ಜಲತತ್ವ ಡಿಸ್ಟರ್ಬೆನ್ಸ್ ಆಗಿದೆ ಫಿನಿಶ್ ಓಕೆ ಜಲತತ್ವ ಡಿಸ್ಟರ್ಬೆನ್ಸ್ ಆದಾಗ ಅದು ಎಷ್ಟು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತೇನೆ ನಿಮ್ಗೆ ಗೊತ್ತಾ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೇವೆ ಜಲತತ್ವ ಜಲತತ್ವ ಅಂದರೆ ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು ಜಲತತ್ವ ಅಂದರೆ ಮನಸ್ಸು ರೈತನೇ ಮನಸ್ಸು ಜಲತತ್ವ ಅಂದರೆ ನಿಮ್ಮ ಒಂದು ಕಂಫರ್ಟೇಬಿಲಿಟಿ ಮತ್ತು ಫ್ಲೆಕ್ಸಿಬಿಲಿಟಿ ಎರಡೂ ಕೂಡ ಜಲತತ್ವದಲ್ಲಿರುವಂಥದ್ದು ವಿಶೇಷ ರೀತಿಯಲ್ಲಿ ಇರುವಂಥದ್ದು ಓಕೆ ಯಾವಾಗದು ಡಿಸ್ಟರ್ಬೆನ್ಸ್ ಆಗುತ್ತೆ ಆಗ ಮನೆಯಲ್ಲಿ ಪ್ರೀತಿ ಪ್ರೇಮ ಸರೆಂಡ್ರಿಂಗ್ ಏನಾಗೋದು ಅಥವಾ ಇಮೋಷನ್ಸ್ ಆಗಿ ಯಾರ ಜೊತೆಗೇನೋ ಟಚ್ ಆಗೋದು ಎಲ್ಲವೂ ಡಿಸ್ಟರ್ಬೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಯಾವುದು ಕೂಡ ನಿಮ್ಮಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ ಓಕೆನಾ ಅದಕ್ಕೋಸ್ಕರ ಅದಕ್ಕೂ ಯಾರು ನಿಮಗೆ ಸಹಾಯ ಮಾಡ್ತಾರೆ ವಾಸ್ತು ತಜ್ಞರು ವಾಸ್ತು ತಜ್ಞರು ಕೂಡ ಸಾಧಾರಣ ವಾಸ್ತುತಜ್ಞರು ಆಗೋದಿಲ್ಲ ಇದನ್ನು ಯಾವತ್ತೂ ನೆನಪಿಡ್ವಿ ಅದಕ್ಕೆ ಸ್ಪೆಷಲ್ ವಾಸ್ತು ತಜ್ಞರೇ ಬೇಕಾಗುತ್ತೆ ಈಗ ಇದನ್ನು ಇದರ ಎಲ್ಲ ಗೊತ್ತಿರಬೇಕು ಅವ್ರಿಗೆ ಇಲ್ಲಿ ಯಾವ ಯಾವ ವಸ್ತುಗಳನ್ನ ನೀಡಬೇಕು ಯಾವ್ಯಾವ ಕಲರ್ ಬರಬೇಕು ಅದನ್ನು ಹೇಗೆ ಮೆಂಡಿ ಅದು ಗೊ ಅದು ಗೊತ್ತಿರೋದು ಮಹಾವಾಸ್ತು ತಜ್ಞರಿಗೆ ಮಾತ್ರನೇ ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿರಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಬೇರೆ ಸಾಧಾರಣ ವಾಸ್ತು ಬರೇ ನಾಲ್ಕು ಮೂಲೆ ಬಗ್ಗೆನೇ ವಾಸ್ತು ಗೊತ್ತಿದೆ ಅವರಿಗೆ ಅಂಥವರಿಂದ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೇನೆ ಯಾರೆಲ್ಲ ಡೆಲ್ಲಿಗೆ ಹೋಗಿ ಮಹಾವಸ್ತು ಟೆಕ್ನಿಕ್ಸನ್ನು ಕಲ್ತ್ಕೊಂಡು ಬಂದಿರ್ತಾರೆ ಅವ್ರಿಗೆ ಡೆಫಿನೆಟಾಗಿ ಇದನ್ನು ಸರಿ ಮಾಡ್ಕೊಳ್ಳಿ ಅವ್ರಿಗೆ ಸಾಧ್ಯತೆ ಉಂಟು ಈ ಪಾರ್ಟಲ್ಲಿ ಜಲತತ್ವವನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೇಕು ಅವ್ರಿಗೆ ಗೊತ್ತಿರ್ತದೆ ಡೆಫಿನೆಟಾಗಿ ಆ ಮೂಮೆಂಟಲ್ಲಿ ಅದು ಒಳ್ಳೆಯ ರೀತಿಯ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ರೈಟ್ ಗೊತ್ತಾಯಿತು ಹಾಗಾದರೆ ನಿಮ್ಮ ಅಪರ್ಚುನಿಟಿಸ್ಗೆ ಅಥವಾ ನಿಮ್ಮ ಒಂದು ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಆ ಅವಕಾಶ ಮತ್ತು ನಿಮ್ಮ ಮನೆಯ ವಾತಾವರಣ ಎರಡು ಕೂಡ ಇಂಟರ್ ಕನೆಕ್ಟೆಡ್ ಆಗಿರ್ತದೆ ರೈಟ್ ತಾನೇ ಎಲ್ಲಿ ಮನೆಯಲ್ಲಿ ತುಂಬಾ ಶಾಂತತೆ ಬಂದುಬಿಡ್ತು ಶಾಂತತೆಯನ್ನು ಕಾಪಾಡಿಕೊಂಡ್ರೆ ಮನೆಯಲ್ಲಿ ತುಂಬಾ ಕಾಂಪ್ರಮೈಸ್ ಆಯಿತು ಒಬ್ಬರು ಏನೋ ಮಾತು ಹೇಳ್ತಾರೆ ಅದಕ್ಕೆ ನೀವು ಅಗ್ರಿಯಾಗಿ ಬಿಡ್ರಿ ಆನಂತರ ನಿಮ್ಮಲ್ಲಿ ಒಂದು ಸಮತೋಲನತೆ ಇದೆ ತೊಂದರೆ ಇಲ್ಲ ಅಲ್ವಾ ಅದೇನೋ ಒಂದು ಫ್ಲೆಕ್ಸಿಬಲ್ ಆಗಿ ಎಲ್ಲ ಹೋಗ್ತಾ ಆಗಿ ಅದು ಅದಾಗಿ ಒಂದು ವಾರದಾಗಲೇ ಅಪರ್ಚುನಿಟೀಸ್ ಬರ್ಬೋದು ಒಳ್ಳೆ ಕೆಲಸಕ್ಕೆ ಆರ್ಡರ್ ಬರ್ಬೋದು ಅಥವಾ ಇಂಟರ್ವ್ಯೂ ಪಾಸ್ ಆಗ್ಬೋದು ಕೆಲಸಕ್ಕೆ ಕೂಡ ಹೋಗ್ಬೋದು ಒಂದು ವೇಳೆ ಅದು ಇಲ್ಲ ಅಂದಾಗ ಅದರಲ್ಲೂ ಕೂಡ ಮುಖ್ಯವಾಗಿ ನಾನು ಹೇಳ್ತೀನಿ ಯಾರಿಗೆ ಕೆಲಸ ಬೇಕಲ್ವಾ ಅವರಂತೂ ವಿಶೇಷ ಶಾಂತತೆಯಲ್ಲಿರಬೇಕಾದಂತಹ ಅನಿವಾರ್ಯತೆ ಉಂಟು ಒಳ್ಳೆ ಕೆಲಸ ಸಿಗಬೇಕಾದ್ರೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಓಕೆ ನೋಡಿ ಅದು ಹೇಗೆಲ್ಲ ಇಂಟರ್ ಕನೆಕ್ಟೆಡ್ ಇರ್ತದೆ ರೈಟ್ ಆಗದೆ ಯಾರು ಇಂಟರ್ವ್ಯೂಗೆ ಹೋಗ್ತಾರೆ ಅಥವಾ ಯಾರಿಗೆ ಕೆಲಸ ಬೇಕು ಅವರಂತೂ ಬಹಳ ಪರ್ಫೆಕ್ಟ್ ಆಗಿರಬೇಕು ರೈಟಾ ತುಂಬಾ ಚೆನ್ನಾಗಿರ್ಬೇಕು ಅವರಲ್ವಾ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಅವರ ಜಾತಕವನ್ನು ನೋಡಿದಾಗ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಅವ್ರಿಗೇನಿರ್ತದೆ ತುಂಬಾ ಘಮಾಂಡ್ ಇರ್ತದೆ ಘಮಾಂಡ್ ಅಂದರೆ ನಾನು ತುಂಬ ಕಲ್ತಿದ್ದೇನೆ ನನಗೆ ಅಂಥದ್ದೇ ಕೆಲಸ ಬೇಕು ಇಲ್ಲಾಂದರೆ ನಾನು ಹೋಗುವುದಿಲ್ಲ ನನಗೆ ಬಗ್ಲಿಕ್ಕೆ ಆಗುವುದಿಲ್ಲ ನನ್ನಲ್ಲಿ ಅಷ್ಟು ನಾಲೆಜ್ ಉಂಟು ಆ ನಾಲೆಜ್ಗೆ ತಕ್ಕಂತೆ ಕೆಲಸ ಬೇಕು ತಪ್ಪಂತೂ ಖಂಡಿತ ಅಲ್ಲ ಓಕೆ ತಪ್ಪಲ್ಲ ಓಕೆ ಬಟ್ ನೀವು ಯಾವತ್ತೂ ನೆನ್ಪಿಟ್ಕೊಳ್ಳಿ ಒಂದು ಮಗು ಒಂದು ಮಗು ಅದು ಹುಟ್ಟಿದ ತಕ್ಷಣ ಅದು ನಡೆಯೋದಿಲ್ಲ ರೈಟ್ ತಾನೇ ಆನಂತರ ಎದ್ದು ಬಿದ್ದು ಎದ್ದು ಬಿದ್ದು ನಡೀತದೆ ಮತ್ತು ಪರ್ಫೆಕ್ಟ್ ಆಗುತ್ತೆ ರೈಟ ಅದೇ ರೀತಿ ಪ್ರತಿಯೊಂದು ಕೂಡ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಕೂಡ ಮೊದಲಿಗೆ ಸಣ್ಣ ಮಟ್ಟದಲ್ಲಿಯೇ ಆಗುವಂಥದ್ದು ಆನಂತರ ಹೋಗಿ ಆಗಿದ್ದು ಬೆಳೆಯುವಂಥದ್ದು ಅಲ್ವಾ ಯಾ ಒಮ್ಮೆಲೆ ದೊಡ್ಡ ಮಟ್ಟಿಗಂತೂ ಯಾವುದು ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ರೈಟ ಈಗ ನಿಮ್ಮ ಜಾತಕದಲ್ಲಿ ಗುರು ಅಂದಾಗ ಒಮ್ಮೆಲೆ ಉಚ್ಚ ಸ್ಥಾನದ ಕೆಲಸ ಬೇಕು ನಾನು ಅಧಿಕಾರದಲ್ಲಿ ಹೋಗಿ ಇರಬೇಕು ಅಲ್ಲಿ ಅಧಿಕ ಹಾಗೆಲ್ಲ ಸ್ವಲ್ಪ ಕಡಿಮೆ ಚಾನ್ಸ್ ರೈಟ್ ತಾನೆ ಅದು ಅಷ್ಟು ಸುಲಭ ಅಂತ ಕಂಡಿದೆ ಅದಕ್ಕೆ ಮೊದಲನೇದಾಗಿ ಏನು ಕೆಲಸ ಸಿಕ್ಕಿತು ನಿಮಗೆ ಅದನ್ನು ಬಹಳ ಪ್ರಾಮಾಣಿಕತೆಯಿಂದ ಮಾಡಬೇಕಾಗುತ್ತೆ ರೈಟ್ ತಾನೇ ಬಹಳ ಪ್ರಾಮಾಣಿಕತೆಯಿಂದ ಮಾಡಬೇಕಾಗುತ್ತೆ ಗುರು ಅಂದ್ರೇನು ಗುರು ಅಂದರೆ ಸ್ಯಾಟಿಸ್ಫೈಡ್ ರೈಟಾ ಗುರು ಅಂದರೆ ಸ್ಯಾಟಿಸ್ಫೈ ಅಂದರೆ ನಿಮ್ಮ ಇನ್ನರ್ ಪೀಸ್ ಅಲ್ವಾ ಒಳಗಿಂದ ಬರುವಂತಹ ಆ ಒಂದು ಸುಖ ಮತ್ತು ಆನಂದ ಏನು ಅದು ಬಂದು ರಿಲೇಟೆಡ್ ಟು ಗುರು ಹಾಗಾದರೆ ಗುರು ನಿಮ್ಮ ಜಾತಕದಲ್ಲಿ ಯಾವುದೇ ಭಾವದಲ್ಲಿ ಹುಚ್ಚನಾಗಿಬಿಟ್ಟಿದ್ದಾನೆ ಈಗ ಕೆಲಸಕ್ಕೆ ಹೋಗಬೇಕು ನನ್ನಲ್ಲಿ ತುಂಬ ನಾಲೆಜ್ ಇದೆ ನನಗೆ ತುಂಬಾ ಗಮಾಂಡಿದೆ ನನಗೆ ಅಂಥದ್ದೇ ಕೆಲಸ ಬೇಕು ಇಂತಿಷ್ಟು ಕಲ್ತಿದ್ದೇನೆ ಇಂತಿಷ್ಟು ಮಾರ್ಕ್ ಬಂದಿದೆ ಆ ಕೆಲಸ ಬೇಕು ಅಂದರೆ ಕೆಲವೊಮ್ಮೆ ಅದು ಇಚ್ಛೆ ಪಡೋದು ತಪ್ಪಂತೂ ಖಂಡಿತ ಅಲ್ಲ ಓಕೆ ಅದು ಓಕೆನೇ ಬಟ್ ಅದು ಹೋಗಬೇಕಾದ್ರೆ ಸಣ್ಣಂದ್ರಿಂದಲೇ ಹೋಗಬೇಕು ರೈಟ್ ತಾನೇ ಸಣ್ಣಂದ್ರಿಂದಲೇ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಒಮ್ಮೆಲೆ ದೊಡ್ಡ ಮಟ್ಟಕ್ಕೆ ಅಂತ ಆಗೋದು ಒಮ್ಮೆಲೆ ಬಿಲ್ಡಿಂಗ್ ಹಾರಲಿಕ್ಕೆ ಆಗೋದಿಲ್ಲ ತಾನೇ ಮೊದಲು ನೀವೇನು ಮಾಡ್ತೀರಾ ಜಗಲಿ ಹಾರಬೇಕಲ್ವ ಮನೆ ಜಗಲಿಯನ್ನು ಹಾರಿ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಬೇಕಾದರೆ ಬಿಲ್ಡಿಂಗ್ ಹಾರ್ಬೋದು ಜಗಲಿನೇ ಹಾರಲಿಕ್ಕೆ ಗೊತ್ತಿಲ್ಲ ಬಿಲ್ಡಿಂಗ್ ಎಲ್ಲಿಂದ ಹಾರ್ತೀರಾ ರೈಟ್ ಅದಕ್ಕೋಸ್ಕರ ಒಂದು ಸಣ್ಣ ಕೆಲಸ ಸಿಕ್ಕಿಬಿಡ್ತು ಗುರುವಿನ ತತ್ವಗಳನ್ನು ಫಾಲೋ ಮಾಡಿ ಆ ಕೆಲಸವನ್ನು ಮಾಡಿ ಅಂದರೆ ಒಂದಷ್ಟು ಜನಕ್ಕೆ ನಿಮ್ಮಿಂದ ಸಹಾಯ ಆಗಲಿ ಒಂದಷ್ಟು ಜನರ ಜೊತೆ ಒಳ್ಳೆ ರೀತಿ ಬೆರೆತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಒಳ್ಳೆ ರೀತಿಯಲ್ಲಿ ಬೇರೆಯವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಕೆಲಸವನ್ನು ಮಾಡಿಕೊಡಿ ಹಾಗೇನಾಗುತ್ತೆ ಜಾತಕದ ಗುರು ಪರ್ಫೆಕ್ಟ್ ಆಗಿಬಿಡ್ತಾನೆ ಈಗ ನಿಮಗೆ ಅಪರ್ಚುನಿಟೀಸ್ ಮೇಲೆ ಅಪರ್ಚುನಿಟಿ ಬರುತ್ತೆ ನಮ್ಮಲ್ಲಿಗೆ ಬಂದು ಸೇರಿಕೊಳ್ಳಿ ನಮ್ಮಲ್ಲಿಗೆ ಬಂದು ಸೇರಿಕೊಳ್ಳಿ ಈ ರೀತಿ ಬಳಿಗೆ ಸ್ಟಾರ್ಟಾಗುತ್ತೆ ನೀವು ಅದೃಷ್ಟವಂತರಾಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಮತ್ತೆ ಉಚ್ಚ ಮಟ್ಟಕ್ಕೆ ಹೋಗ್ತೀವಿ ಯಾಕಂದರೆ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ ಉಚ್ಚ ಮಟ್ಟ ಕೊಡಬೇಕು ನಿಮಗೆ ಡೆಫಿನೆಟಾಗಿ ಕೊಟ್ಟೆ ಕೊಡ ಅರ್ಥ ಆಯಿತಾ ಯಾಕಂದರೆ ನಿಮ್ಮಲ್ಲಿ ನಾಲೆಜ್ ಉಂಟಷ್ಟು ಅದಕ್ಕೋಸ್ಕರ ಕೊಟ್ಟಿರ್ತಾನೆ ಅಂತ ಹಾಗಾದರೆ ಇವತ್ತು ಇದನ್ನು ಅರ್ಥ ಮಾಡಿಕೊಳ್ಳಿ ಅದು ಕೆಲಸ ನಿಷ್ಕೃಷ್ಟ ಇದು ಸರಿಯಲ್ಲ ಅದು ಸರಿಯಲ್ಲ ನಾ ಎಲ್ಲನೂ ಸರಿನೇ ಎಲ್ಲ ಕೆಲಸವೂ ಸರಿನೇ ಎಲ್ಲ ಕೆಲಸ ಕೂಡ ನಿಮ್ಮನ್ನು ಒಂದು ಓರೆಗೆ ಹಚ್ಚಲಿಕ್ಕೆ ಬೇಕಾಗಿ ಕೆಲವೊಮ್ಮೆ ಅಂಥ ಕೆಲಸ ಕಾರ್ಯಗಳನ್ನು ಭಗವಂತ ನಿಮ್ಮ ಕೈಯಿಂದ ಮಾಡಿಸ್ತಾನೆ ಇದು ಗೊತ್ತಿರಬೇಕು ನಮಗೆ ಇದು ಗೊತ್ತಿಲ್ಲ ಅಂದರೆ ಆಗಲ್ಲ ರೈಟಾ ಓಕೆ ಹಾಗಾದರೆ ಏನು ಮಾಡ್ತೀರಿ ಈಗ ಹಾಗಾದರೆ ಒಂದು ಸಣ್ಣ ಕೆಲಸ ಸಿಕ್ಕಿದ್ರು ಕೂಡ ಜೈ ಹೋಗುವುದೇ ಸೀದಾ ಏನೂ ಸಮಸ್ಯೆ ಇಲ್ಲ ನೇರ ನೇರ ಹೋಗೋದೆ ಕೆಲಸ ಮಾಡುವುದೇ ಅಲ್ವಾ ಮತ್ತೆ ಬರುವಂತಹ ರಿಸಲ್ಟ್ ನೋಡಿ ಅದು ಮಿರಕ್ಕಲಾಗಿರ್ತದೆ ನಿಮ್ಮ ಪಾಲಿಗೆ ಒಂದು ವೇಳೆ ನನಗೆ ಅದು ಬೇಡ ನನಗೆ ಇದು ಬೇಡ ನನಗೆ ಹಾಗೆ ಆಗುದ್ರೆ ಅದು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಹಪ್ಪಳ ಕಾಯಿಸ್ಬೇಕಾಗುತ್ತೆ ಹೊರದು ಬೇರೆ ಏನು ಕೂಡ ಮಾಡುವ ಹಾಗಿಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಅಂತೇಳಿ ಗೊತ್ತಾಗುತ್ತೆ ಖರೇಲಿ ಇದ್ದರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ಸಾಯಿ ರಾಮ್ ಸಾಯಿ ರಾಮ್ ಯಾರು ಮಾತಾಡ್ತಿದಿರಾ ಎಲ್ಲಿಂದ ನಾನು ಸುಮ್ಮ ಅಂತ ಓಕೆ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಓಕೆ ಅವನ ಹೆಸ್ರು ಹುಟ್ಟಿದ ದಿನಾಂಕಮ್ಮ ಓಕೆ ಹ್ಞೂ ಓಕೆ ಹನ್ನೆರಡು ಮೂವತ್ಮೂರು ಯಾವಾಗಮ್ಮ ಓಕೆ ಧನ್ರಾಜ್ ಅಂತ ಹೆಸರು ರೈಟಾ ಇಪ್ಪತ್ತಾರು ರನ್ನಿಂಗ್ ಕೆಲಸದಲ್ಲಿ ಇದ್ದ ನಮ್ಮ ಈಗ ಸರಿ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಏನಮ್ಮ ಮದುವೆ ಬಗ್ಗೆನಾ ಇಷ್ಟು ಬೇಗ ಇಪ್ಪತ್ತಾರಷ್ಟೇ ರನ್ನಿಂಗ್ ಆಗ್ತಾ ಉಂಟಮ್ಮ ಓಕೆ ಓಕೆ ಮದುವೆ ಬಗ್ಗೆ ಪರವಾಗಿಲ್ಲ ಅಂತ ಹೇಳಿದ್ರೆ ಮದುವೆ ಬಗ್ಗೆ ನಾನು ನೋಡಿ ನಾನು ಒಂದು ಮಾತಂತೂ ಹೇಳ್ತೀನಮ್ಮ ನಿಮಗೆ ಇಷ್ಟಂತೂ ಆಗಲ್ಲ ಬಟ್ ಮದುವೆ ಹೇಗೆ ಎಲ್ಲೊಂದು ಕಡೆ ಅವ್ನು ಮೆಚ್ಚಿದ ಹುಡುಗಿ ಜೊತೆಗೆ ಮದುವೆ ಆಗಬೇಕು ಅಥವಾ ಅವನೇ ಪಸಂದ್ ಮಾಡಿ ನಿಮಗೆ ಹೇಳ್ತಾನೆ ಅಥವಾ ನೀವು ತೋರಿಸೋ ಹುಡುಗಿ ಅವನಿಗೆ ತುಂಬಾನೇ ಪಸಂದ್ ಆನಂತರ ಮದುವೆ ಆಗ್ತಾನೆ ಇಂಡಿಕೇಶನ್ ಉಂಟಮ್ಮ ರೈಟಾ ಹಾಂ ಈಗ ಗೊತ್ತಾಯ್ತು ಮಾಡಿ ಕೊಡಿ ಮತ್ತೆ ಅದು ಆಗಿ ಬರುತ್ತೆ ಆಗಿ ಬರಲ್ಲ ವಿಷಯ ಬೇರೆ ಅವಾಗ ಜಾತಕ ತೋರಿಸ್ಕೊಂಡು ಅವನು ಇಷ್ಟಪಟ್ಟ ಹುಡುಗಿಯೇ ಮ್ಯಾರೇಜ್ ಆಗ್ಬೇಕಂತ ಈಗ ನಾನಂತೂ ಏನು ಮಾಡೋ ಹಾಗಿಲ್ಲಮ್ಮ ರೈಟಾ ಈಗ ನಾನೇನಾದರೂ ಅವನಿಗೆ ಬೇಡ ಅಂತ ಹೇಳಿ ನಾಳೆ ನನ್ನ ಮನೆಗೆ ಬಡ್ಗೆ ಇಟ್ಕೊಂಡು ಬರ್ಬೋದು ಅದು ನೀವು ಯಾಕೆ ಹೇಳಿದ್ದಂತ ಅಂತ ಬರ್ರಿ ಯಾಕಂದರೆ ಅವರ ಮಾನಸಿಕತೆ ಹಾಗೆ ಇರ್ತದಲ್ಲಮ್ಮ ಈ ಪ್ರಾಯ ಹಾಗೆ ಆ ವಯಸ್ಸು ಹಾಗೆ ಏನೂ ಮಾಡೋಕ್ಕಾಗಲ್ಲ ರೈಟ್ ತಾನೆ ಅದು ನಾನು ಹೇಳ್ತೀನಿ ಜಾತಕದ ಪ್ರಕಾರ ಈಗೇನು ಅಡ್ಜಸ್ಟ್ ವೈಟಮ್ಮ ಹೇಳ್ತೇನೆ ಗುರು ಜಾತಕದ ಪ್ರಕಾರ ಮದುವೆ ಜೀವನಕ್ಕೆ ಸಂಬಂಧ ಅಂಥ ಅಡ್ಡಿ ಆತಂಕಗಳು ಇಲ್ಲ ಲಗ್ನದಲ್ಲಿ ಗುರು ಇದ್ದುಕೊಂಡು ಸಪ್ತಮವನ್ನು ನೋಡ್ತಾ ಇದ್ದಾನೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾನೆ ಬುಧ ದಶೆ ಬಂದು ಬಿಟ್ಟಿದೆ ಮತ್ತು ಬುಧ ಬಂದು ಸಪ್ತಮಾಧಿಪತಿ ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಆಗಿದೆ ಸದ್ಯದ ಮಟ್ಟದಲ್ಲಿ ಅವನಿಗೆ ಇಪ್ಪತ್ತರ ಸಿರೀಸ್ ನಡೀತಾ ಉಂಟು ಈ ಮೂಮೆಂಟಲ್ಲಿ ಏನಾಗುತ್ತೆ ಇಪ್ಪತ್ತರ ಜಸ್ಟ್ ವೈಟಮ್ ಹೇಳ್ತೇನೆ ನಿಮಗೆ ಈ ಮೂಮೆಂಟಲ್ಲಿ ಏನಾಗುತ್ತೆ ಅವನೊಂದು ಮನೆ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಹಣಕಾಸಿನ ವಿಚಾರ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಬೇಕಾದ್ರೆ ಕೇಳಿ ನೋಡಿಮ್ಮ ಹೌದಾ ಆದ್ರೂ ಕೂಡ ಹಣಕಾಸು ಮತ್ತೆ ಮನೆ ಇದು ಎರಡು ವಿಚಾರ ಒಮ್ಮೆ ಕೇಳಿ ನೋಡಿ ಕನ್ಫರ್ಮ್ ಮಾಡಿ ತುಂಬಾ ಚೆನ್ನಾಗಿರ್ತದೆ ಆನಂತರ ಏನಾಗುತ್ತೆ ಅವ್ನಿಗೆ ಜಸ್ಟ್ ವೈಟ್ ಅಮ್ಮ ಹೇಳಿಕೊಡ್ತೇನೆ ಈಗ ಓಕೆ ಈಗ ಏಳು ಬಂದಾಗ ಇಪ್ಪತ್ತೇಳು ಬಂದಾಗ ಅವನಿಗೆ ಮ್ಯಾರೇಜ್ ಆಗುವಂಥ ಯೋಗ ಉಂಟಮ್ಮ ನೀವು ಖಂಡಿತ ಪ್ರೊಸೀಡ್ ಆಗ್ಬೋದು ಅಂತ ಹೇಳಿದ್ರೆ ಈ ಜಾತಕ ಅಮ್ಮ ಮೂವತ್ತರ ಅಂತೂ ತುಂಬ ಒಳ್ಳೆಯ ಜಾತಕ ಇದು ನೀವು ವರಿ ಮಾಡುವಂಥ ಆಗತ್ತಿಲ್ಲ ಯಾಕಂದರೆ ಅವನಿಗೆ ಇಪ್ಪತ್ತರ ಸೀರೀಸಲ್ಲಿ ಲವ್ ಮಾಡಿಯೇ ಒಂದು ಒಂಡಿಕೇಷನ್ ಉಂಟಮ್ಮ ಇನ್ನೊಂದೇನು ಗೊತ್ತಾ ನಿಮಗೆ ಒಂದು ಮಾತು ಹೇಳಿದ್ ಕೇಳಿಸ್ಗಳು ಏನಾಗುತ್ತೆ ಅಂದರೆ ಏನೋ ಅವನು ಪ್ರೀತಿ ಮಾಡಿದಾನೆ ಅದರಲ್ಲಿ ತುಂಬಾ ಅಲ್ಲಿ ಏನಾಗುತ್ತೆ ಅಂದರೆ ಅವರ ಮನೆಯವರಿಗೆ ಮನೆ ವಿಚಾರದಲ್ಲಿ ಚಿಂತೆ ಇರ್ತದಮ್ಮ ಇರ್ತಾಯಿತಾ ಇವನ ಮನೆ ವಿಚಾರದಲ್ಲಿ ಈಗ ನಿಮ್ಮ ಮನೆ ವಿಚಾರದಲ್ಲಿ ಆ ಹುಡುಗಿ ಕಡೆಯವರಿಗೆ ಚಿಂತೆ ಅಂತೂ ಬಂದೇ ಬರ್ತದೆ ಕನ್ಫರ್ಟಿಬಿಲಿಟಿ ಬಗ್ಗೆ ಚಿಂತೆ ಅಂತೂ ಬಂದೇ ಬರ್ತದಮ್ಮ ಅದು ಹೇಗೆ ನಿಭಾಯಿಸ್ತೀರೋ ಅದು ನಿಮಗೆ ಬಿಟ್ಟದಮ್ಮ ಕೆಲವೊಂದು ವಿಚಾರದಲ್ಲಿ ತುಂಬಾ ಇರಿಟೇಷನ್ ಕೂಡ ಆಗಿರುವಂಥದ್ದು ಈ ಜಾತಕ ತೋ ನೀವು ಮುಂದುವರಿಲಿಕ್ಕೆ ಪ್ರಯತ್ನ ಒಳ್ಳೆದಾಗ್ಲಿ ಒಳ್ಳೇದಾಗ್ಲಿತಾಯ ರೈಟಾ ಧನ್ಯವಾದಗಳು ಸರಿಮ್ಮ ಓಕೆ ಒಳ್ಳೆದಾಗ್ಲಿ ನಿಮಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ಓಕೆ ಬಂದುಬೇಡ ಆ ವಿಶೇಷ ಗೊತ್ತಾಯ್ತೀಗ ಓಕೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಪ್ಪ ಮರ್ತೊಯ್ತೀಗ ಓಕೆ ಸೊ ಕೆಲಸದ ಬಗ್ಗೆ ಮಾತಾಡಿದೆ ರೈಟ್ ತಾನೇ ಹಾಗಾದರೆ ಕೆಲಸ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಕೆಲಸ ಆದರೂ ಪರವಾಗಿಲ್ಲ ನೀವು ಅದರಲ್ಲಿ ಸೇರಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಭಗವಂತ ನಿಮಗೆ ಅಥವಾ ಎನರ್ಜಿ ಆ ಎನರ್ ನೋಡಿ ನಾ ಎಲ್ಲ ಇರೋದು ಎನರ್ಜಿ ಲೆವೆಲಲ್ಲಿ ಓಕೆನಾ ಎಲ್ಲವೂ ಕೂಡ ಎನರ್ಜಿನೇ ಓಕೆ ನೀವು ಯಾವ ರೀತಿ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ ಅದು ವರ್ಕ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಲ್ಲೋ ಒಂದು ಕಡೆ ಜಾತಕದಲ್ಲಿ ಅಲ್ವಾ ಎಲ್ಲೊಂದು ಕಡೆ ಜಾತಕದಲ್ಲಿ ಸಪ್ತಮಾಧಿಪತಿ ಅಲ್ವಾ ಸಪ್ತಮಾಧಿಪತಿ ಉಚ್ಚನಾಗಿದ್ದಾನೆ ಅಂತ ಇಟ್ಕೊಳ್ಳೋಣ ಯಾವುದು ಕೂಡ ಇರ್ಬೋದು ಸಪ್ತಮಾಧಿಪತಿ ಈಗ ಸಪ್ತಮಾಧಿಪತಿ ಸೂರ್ಯ ಅಂತ ಇಟ್ಕೊಳ್ಳೋಣ ನಿಮ್ಮದು ತುಲಾ ಲಗ್ನ ಸಪ್ತ ಸಾರಿ ನಿಮ್ಮದು ಕುಂಭ ಲಗ್ನ ಸಪ್ತಮಾಧಿಪತಿ ಸೂರ್ಯ ಅಥವಾ ಮೇಷರಾಶಿಯಲ್ಲಿ ಹುಚ್ಚನಾಗಿಬಿಟ್ಟು ಅಂತ ಇಟ್ಟುಕೊಳ್ಳೋಣ ಒಂದು ವಿಷಯ ಓಕೆ ನೀವೇನು ಮಾಡ್ತೀರಾ ದೊಡ್ಡ ಮಟ್ಟದ ಬೇಕಂತಲೇ ಹೋಗ್ತಾ ಇರ್ತೀರ ಓಕೆನಾ ದೊಡ್ಡ ಮಟ್ಟದ ಹುಡುಗಬೇಕು ಹುಡುಗಿ ಬೇಕು ಗೌರ್ಮೆಂಟ್ ಜಾಬಲ್ಲೇ ಇರಬೇಕು ಮನೆ ಚೆನ್ನಾಗಿರಬೇಕು ಅವನ ಯಾ ಎಲ್ಲ ರೀತಿಯ ಗತ್ತು ಗೈರತೆ ಎಲ್ಲ ಇರಬೇಕು ಅಲ್ವಾ ಸಮಾಜದಲ್ಲಿ ಒಳ್ಳೆ ಇರಬೇಕು ಯಾತೋ ರಾಜಕಾರಣಿ ಆಗಿರ್ಬೇಕಾವೆ ಅಲ್ವಾ ಗೌರ್ಮೆಂಟ್ ಜಾಬಲ್ಲಿ ಇರ್ಬೇಕವ ಅಥವಾ ಅಧಿಕಾರಿ ಆಗಿರ್ಬೇಕವ ಇಂಥದ್ದೆಲ್ಲ ಹೋಗ್ತೀರಾ ಒಂದು ವೇಳೆ ಅದು ಬಂದ ಅಂಥದ್ದು ಬಂದಿಲ್ಲ ಅಂದರೆ ಏನಾಗುತ್ತೆ ನೀವು ರಿಜೆಕ್ಟ್ ಮಾಡ್ತಾ ಹೋಗ್ತೀರಾ ಯಾರಾದ್ರೂ ಹೇಳ್ತಾರೆ ಅವನು ಸಾಧಾರಣ ಒಂದು ಸರ್ಕಾರಿ ನೌಕರಿ ಇದ್ದ ಇದೆ ಅವನಿಗೆ ಅವನ ಮದುವೆ ಏ ಬೇಡ ನನಗೆ ಅಧಿಕಾರ ವರ್ಗ ಬೇಕು ಅಲ್ವಾ ಯಾಕಂದರೆ ಸಪ್ತಮಾಧಿಪತಿ ಹುಚ್ಚನಾಗಿದ್ದಾನೆ ಅಧಿಕಾರ ವರ್ಗ ಬೇಕು ನನಗೆ ಅಲ್ವಾ ಸೊ ಹಾಗೇನಾಗುತ್ತೆ ಮದುವೆಯನ್ನು ಪೋಸ್ಟ್ ಮಾಡ್ತೀರಾ ಪೋಸ್ಟ್ಪಾನ್ ಮಾಡ್ತೀರಾ ಪೋಸ್ಟ್ಪಾನ್ ಮಾಡ್ತೀರಾ ಮದುವೆನೇ ಆಗೋದಿಲ್ಲ ಐವತ್ತು ಇಪ್ಪತ್ತು ವಯಸ್ಸಾಯಿತು ಸುಮ್ಮನೆ ಕೂತ್ಕೊಳ್ಬೇಕು ಮುಗೀತಲ್ಲಿ ರೈಟ್ ಫಿನಿಶ್ ಯಾಕೆ ಯಾಕೆ ಒಂದು ಸಾಧಾರಣ ವ್ಯಕ್ತಿಯನ್ನು ಮದುವೆ ಆಗಬೇಕಿತ್ತು ಆ ಮದುವೆ ಆದ ನಂತರ ಆ ವ್ಯಕ್ತಿ ಆ ಮಟ್ಟಕ್ಕೆ ಬರುವಂಥ ಯೋಗ ಜಾತಕದಲ್ಲಿ ಅಂತೂ ತೋರಿಸ್ತಾ ಇತ್ತು ನೀವು ಅದನ್ನು ಪ್ರಾಕ್ಟೀಸೇ ಮಾಡಿಲ್ಲ ಇಂಥ ಒಂದು ಬರಿ ಎನಿವೆ ಇರಲಿ ಸೊ ನಾನು ಕೆಲಸದ ಬಗ್ಗೆ ಮಾತಾಡಿದೆ ಅದೇ ರೀತಿ ನಮ್ಮ ಉತ್ತರದ ಭಾಗ ಉತ್ತರದ ಭಾಗದ ಆದಿ ಆಧಿಪತ್ಯ ಬಂದು ಬುಧನಿಗೆ ಇರುವಂಥ ಜಾತಕದಲ್ಲಿ ಬುಧನ ಪೊಸಿಷನ್ ಚೆನ್ನಾಗಿದೆ ರಾಶಿ ಚೆನ್ನಾಗಿದೆ ಅಂದಾಗ ಎಲ್ಲೋ ಒಂದು ಕಡೆ ಜಾಬ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗಲ್ಲ ಅಂತ ಒಂದು ಅನಿಸಿಕೆ ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಯಾಕಂದರೆ ನೀವು ಆ ರೀತಿ ಕೆಲಸ

ಹೇಳಿಮ್ಮ ಹೇಳ್ತಾ ಹೋಗಿ ನೀವು ಹೇಳ್ತಾ ಹೋಗಿ ಆತರ ಓಕೆ ಹೇಳಿ ಬಿಡ್ತೇನಮ್ಮ ನಿಮ್ಗೆ ಏನು ಜಾತಕದಲ್ಲಿ ಓಕೆನಾ ಈಗ ನೋಡಿ ಏನಾಗುತ್ತೆ ಈ ಮಿಥುನ್ ಎನ್ನುವರಿಗೆ ಜಾತಕದಲ್ಲಿ ಓಕೆನಾ ಈ ಮಿಥುನ್ ಎನ್ನುವರಿಗೆ ಯಾವತ್ತಿದ್ರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಿ ಅನುಭವಿಸ್ತಾರಂದ್ರೆ ಒಂದು ಇಂಡಿಕೇಶನ್ ಉಂಟಾ ಮರ್ತಾಯ್ತಾ ನಿಮಗೆ ಥರ್ಟಿ ಟು ತರ್ಟಿ ನೈನಲ್ಲಿ ಥರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಯ್ತು ಈಗ ಫೋರ್ಟಿ ಸ್ಟಾರ್ಟ್ ಆಗಿದವರಿಗೆ ಹಣಕಾಸಿನ ವಿಚಾರಗಳು ಬಹಳಷ್ಟು ಸ್ಟ್ರಗಲ್ ಮಾಡ್ತವೆ ಅಂತ ಒಂದು ಇಂಡಿಕೇಷನ್ ಉಂಟಮ್ಮ ಇನ್ನೂ ಕೂಡ ಅಂಥ ಒಂದು ಪೊಸಿಷನ್ ಉಂಟಮ್ಮ ಹಣಕಾಸಿನ ವಿಚಾರಗಳು ತೊಂದರೆಗಳಾಗುತ್ತೆ ಮತ್ತು ಅಂತ ಹೆಸರಿಟ್ಕೊಂಡಾಗ ಬಿಸ್ನೆಸ್ಸೇ ಮಾಡಬೇಕಾಗುತ್ತೆ ಬೇರೆ ಕೆಲಸ ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ ಯಾಕಂದರೆ ಡುವೆಲ್ ಮೈಂಡ್ ಇರ್ತದೆ ಡುವೆಲಿಟಿ ಇರ್ತದೆ ಡುವೆಲ್ ಮೈಂಡ್ ಇರ್ತದೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಮತ್ತು ಬೇರೆಯವರ ಮಾತನ್ನು ಕೇಳಲಿಕ್ಕೆ ಆಗೋದಿಲ್ಲ ಬೇರೆಯವರ ಮಾತನ್ನು ಧಿಕ್ಕರಿಸಿ ಹೋಗ್ಬೇಕಾಗುತ್ತೆ ಬೇರೆಯವರಿಗೆ ರೆಸ್ಪೆಕ್ಟ್ ಅಂತೂ ಕಡಿಮೆ ಇರ್ತದೆ ಇಂಥ ಒಂದು ಪರಿಸ್ಥಿತಿಯೇ ಇದನ್ನು ನೋಡ್ಕೊಳ್ಬೇಕು ಕಮ್ಯುನಿಕೇಷನ್ ತುಂಬಾ ಚೆನ್ನಾಗಿ ಮಾಡ್ತಾರಂಥ ಒಂದು ಇಂಡಿಕೇಷನ್ ಅದು ಬಿಸ್ನೆಸ್ ಪರವಾಗಿಲ್ಲ ನನಗೊಂದು ಹೇಳಿ ಹೇಳಿಮ ಬಿಸ್ನೆಸ್ ಯಾವ ಪರ್ಪಸ್ ಅಲ್ಲಿ ಮಾಡ್ತಾ ಏನ್ ಮಾಡ್ತಾ ಇದ್ದಾರೆ ಅವರು ಸರಿ ಸೊ ಅದನ್ನೇ ಮಾಡ್ಲಿಕ್ಕೆ ಹೇಳಿ ಯಾಕಂದ್ರೆ ಈಗ ಏನಾಗುತ್ತೆ ಅಮ್ಮ ನಿಮ್ಗೆ ಹೇಳ್ತೀನಿ ಇದ್ರೆ ಶನಿ ದಸೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ರೈಟ್ ಶನಿ ದ್ವಿತೀಯ ಭಾವದಲ್ಲಿ ಇದ್ದಾನಮ್ಮ ಶನಿ ದ್ವಿತೀಯ ಭಾವದಲ್ಲಿ ಇರುವಾಗ ಅದು ತುಂಬಾ ಸುಲಭ ಅಲ್ಲಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಯಾಟಿಸ್ಫೈಡ್ ಕೊಡ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾರೆ ನಾನು ಇಷ್ಟಂತ ಹೇಳ್ತೇನೆ ಸ್ವಲ್ಪ ಪೇಶನ್ಸ್ ಇಟ್ಕೊಳ್ಬೇಕು ಸ್ವಲ್ಪ ತುಂಬಾ ಶಾಂತಯುಕ್ತವಾಗಿ ವ್ಯವಹಾರ ಮಾಡಬೇಕು ಇದನ್ನೆಲ್ಲ ಮಾಡಿದಾಗ ಮಾತಾಡುವಾಗ ತುಂಬಾ ಶಾಂತತೆಯನ್ನು ಬಳಸ್ ಕೊ ಇದನ್ನೆಲ್ಲ ಮಾಡಿದಾಗ ಬಿಸ್ನೆಸ್ ನಡೆದೇ ನಡೀತದೆ ಏನು ಸಮಸ್ಯೆ ಇಲ್ಲ ಯಾಕಂದರೆ ಶನಿಯ ಮೂಲ ತತ್ವಗಳೇನುಂಟು ಆತನ ಮೂಲ ತತ್ವ ಶಿಸ್ತು ಓಕೆ ಆ ಶಿಸ್ತನ್ನು ಫಾಲೋ ಮಾಡಿದಾಗ ಅದು ಬಹಳ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ನಾನು ಒಂದು ಟೆಕ್ನಿಕ್ ಹೇಳಿಕೊಡ್ತೀನಿ ನಮ್ಮ ಸಣ್ಣ ಟೆಕ್ನಿಕ್ ಅದು ಬೇರೆ ಏನು ಮಾಡ್ಬೇಕಂತಿಲ್ಲ ನನ್ನ ಲೆಕ್ಕದಲ್ಲಿ ಆ ಬೆಳಿಗ್ಗೆ ಬೇಗ ಎದ್ದು ಒಂದು ಐದೂವರೆ ಗಂಟೆಗೆ ಎದ್ದು ಇವರು ವಾಕಿಂಗ್ ಮಾಡಬೇಕಮ್ಮ ರೈಟಾ ಹಲೋ ಆಯ್ತು ಆಯ್ತು ಅಷ್ಟೇ ಮಾಡ್ಲಿಕ್ಕೆ ಹೇಳಿ ಶನಿ ಎಚ್ಚರಾಗಿಬಿಡ್ತಾನೆ ಶನಿ ಗೆದ್ದು ಬಿಡ್ತಾನೆ ಆ ಶನಿ ಗೆದ್ದು ಬಿಟ್ಟರೆ ಸಾಕು ಹಣಕಾಸು ಬಂದೇ ಬರ್ತದೆ ಡೋಂಟ್ ವರಿ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಆ ಈಗ ನಲ್ವತ್ತರ ಸೀರೀಸ್ ಸ್ಟಾರ್ಟ್ ಆಗಿದೆ ನೋಡಿ ನಿಮಗೆ ಒಂದು ಹೇಳ್ತೇನೆ ಆ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಯ್ತಲ್ಲ ಈ ಮೂಮೆಂಟಲ್ಲಿ ಮನೆ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಿರ್ತಾರೆ ರೈಟಮ್ಮ ಗೊತ್ತಾಯ್ತಾ ನಿಮಗೆ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಫೇಲ್ಯೂರ್ ಅಂದರೆ ಇಂಡಿಕೇಶನ್ ಉಂಟಮ್ಮ ರೈಟಾ ಗೊತ್ತಾಯ್ತು ಈಗ ಓಕೆನಾ ಸೊ ಆ ಸಮಯ ಈಗ ಇನ್ನು ಮುಂದಿನ ಪೀರಿಯಡ್ ಏನುಂಟು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಪೀರಿಯಡ್ ನಿಜವಾಗಿಯೂ ಆಶಾದಾಯಕ ಆ ನಂತರ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲೂ ನಿಜವಾಗಿಯೂ ಆಶಾದಾಯಕ ಆದರೆ ಶನಿಯನ್ನು ಚೆನ್ನಾಗಿಟ್ಕೊಳ್ಬೇಕು ಶನಿಯನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಅದಕ್ಕಿರುವ ಒಂದೇ ಒಂದು ಐಡಿಯಾ ಅಂದರೆ ಬೆಳಿಗ್ಗೆ ಐದೂವರೆ ಗಂಟೆಗೆ ಅದು ವಾಕಿಂಗ್ ಮಾಡೋದು ಆನಂತರ ಆದಷ್ಟು ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಶಿಸ್ತುಬದ್ಧವಾಗಿ ಜೀವನವನ್ನು ನಡೆಸೋದು ಲೈಫಲ್ಲಿ ಹಿಂದಿರುಗಿ ನೋಡುವಂಥ ಅಗತ್ಯ ಬೀಳುವುದಿಲ್ಲ ತಾಯಿ ಒಳ್ಳೆದಾಗಲಿ ಓಕೆನಾ ಆಯ್ತು ಸರಿ ಒಳ್ಳೆದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಬಂದಬೇಡ ಸೊ ಗೊತ್ತಾಯ್ತು ನಿಮಗೆ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಜಾತಕದಲ್ಲಿ ಗ್ರಾಹಕು ಇದಕ್ಕೂ ಎಲ್ಲ ಎಲ್ಲ ಕಡೆ ಒಂದು ಕಡೆ ಇಂಟರ್ ಕನೆಕ್ಟೆಡ್ ಇದ್ದೇ ಇರ್ತದೆ ಸೊ ಅದು ಹೇಗೆಲ್ಲ ಕೆಲಸ ಮಾಡ್ತದೆ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಈಗ ಈಗ ನಿಮಗೆ ಏನೋ ಕಲ್ತಿದ್ದೀರಿ ಆಪರ್ಚುನಿಟೀಸ್ ಇಲ್ಲ ಸೊ ಏನು ಮಾಡಬೇಕಾದಿತ್ತು ನೀವು ನಾನು ಹೇಳ್ದಂದರೆ ಇಲ್ಲಿ ಏನು ಕ್ಲಟ್ಟರೆಲ್ಲ ಹಾಕಿರ್ತೀರ ದಯವಿಟ್ಟು ಅದನ್ನು ರಿಮೂವ್ ಮಾಡಿ ಅಂತ ಏನು ಕ್ಲಟರ್ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಸರ್ ನನಗೆ ಅಪರ್ಚುನಿಟಿ ಬರ್ತಾನೇ ಇಲ್ಲ ಓಕೆ ಬರ್ತಾ ಹಾಗಾದರೆ ಡೆಫಿನೆಟಾಗಿ ಇಲ್ಲಿ ಶನಿಯ ಐಟಮ್ಸನ್ನು ಪ್ಲೇಸ್ ಮಾಡಿದ್ದೀರಿ ಅಂತ ಬರ್ತಾನೆ ಇಲ್ಲ ಶನಿಯ ಐಟಮನ್ನು ಪ್ಲೇಸ್ ಮಾಡಿದ್ದೀರಿ ಆಯ್ತು ಓಕೆ ಯಾವುದೋ ಕಬ್ಬಿಣದ ಸಾಮಾನು ಹಳೆಯ ಸಾಮಾನು ಡಂಪ್ ಮಾಡ್ಕೊಂಡಿರುವಂಥದ್ದು ಅಲ್ವಾ ನಾನು ಬ್ಲ್ಯಾಕ್ ಕಲರನ್ನು ಇಲ್ಲಿ ಕೊಟ್ಟಿರುವಂಥದ್ದು ಎಲ್ಲ ಒಂದು ಕಡೆ ಅಂತ ಪರಿಚಯ ಓಕೆ ಇದೊಂದು ವಿಚಾರ ಎರಡನೇ ವಿಚಾರ ಸರ್ ನಾನು ಕೆಲಸ ಸಿಕ್ಕಿದೆ ನನಗೆ ಬಟ್ ಡಿಸ್ಕನೆಕ್ಟ್ ಆಗ್ತಾ ಉಂಟು ಕೆಲಸ ಕಂಟಿನ್ಯೂ ಆಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊಂಡಿರ್ತೀರ ತುಂಡಾದ ಸಾಮಾನುಗಳನ್ನು ಹಾಕೊಂಡಿದ್ದೀನಿ ತುಂಡಾದ ವಸ್ತುಗಳನ್ನು ಇಲ್ಲಿ ಹಾಕ್ಕೊಂಡಿರ್ತೀರಿ ಅಂಥ ಒಂದು ಇಂಡಿಗೇಷನ್ ಇದೆ ತುಂಡಾದ ಸಾಮಾನು ಇರ್ಬೋದು ವಯರ್ ಇರ್ಬೋದು ಆ ಪೈಪ್ ಇರ್ಬೋದು ಇಂಥದ್ದೆಲ್ಲ ಹಾಕೊಂಡಿದೆ ಹಗ್ಗ ಇರ್ಬೋದು ಅಂಥದ್ದೆಲ್ಲ ಇಲ್ಲಿ ಹಾಕ್ಕೊಂಡಿರ್ತೀರಿ ಅಂಥ ಒಂದು ಇಂಡಿಕೇಷನ್ ಇದೆ ಓಕೆನಾ ರೈಟ್ ರೈಟ್ ಗೊತ್ತಾಯ್ತೀಗ ಓಕೆ ಇದೊಂದು ವಿಚಾರ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಲ್ಲವೊಂದು ಕಡೆ ಈ ಗೋಡೆ ಉಂಟಲ್ಲ ಇಲ್ಲಿ ಗೋಡೆ ಉಂಟು ಓಕೆ ಅಲ್ಲಿ ಇಂಥ ಡಿಸೈನನ್ನು ಮಾಡ್ಕೊಂಡಿರ್ತೀರಿ ಏನೋ ಆದರೂ ಕೂಡ ಇಂಥದ್ದು ಓಕೆ ತಪ್ಪಂತೂ ಅಲ್ಲ ಬಟ್ ನಮಗೆ ಪ್ರಾಬ್ಲಮ್ ಆದಾಗ ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಉಂಟು ಓಕೆನಾ ಸೊ ಅಂಥ ಡಿಸೈನನ್ನು ಮಾಡಿಕೊಂಡಾಗ ಸೊ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಏನಾಗುತ್ತೆ ಸರ್ ನಾನು ಕೆಲಸಂತೂ ಮಾಡ್ದೇನೆ ಎಲ್ಲ ಮಾಡ್ತೇನೆ ಪರವಾಗಿಲ್ಲ ಬಟ್ ಸ್ಯಾಲ್ರಿ ಇಲ್ಲ ಸರ್ ಸ್ಯಾಲ್ರಿನೇ ಕೊಡ್ತಾ ಇಲ್ಲ ಎಲ್ಲ ಜಾಮ್ ಆಗಿ ನಿಂತಿದೆ ಗೊತ್ತಿಲ್ಲ ಹಾಗಾದರೆ ಇಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡಿರ್ತೀರ ಓಕೆ ಇಲ್ಲೆಲ್ಲೋ ಒಂದು ಕಡೆ ಸ್ಟೋರ್ ರೂಮ್ ಬಂದಿರ್ತದೆ ಅದಕ್ಕೆ ನಿಮಗೆ ಕೆಲಸ ಮಾಡಿದ್ರು ಕೂಡ ಅದರ ಪ್ರತಿಫಲ ಏನು ಉಂಟು ಅದು ಬರಲಿಕ್ಕೆ ಬಿಡ್ತಾ ಇಲ್ಲ ಹಣಕಾಸು ಕೈಗೆ ಸೇರ್ತಾ ಇಲ್ಲ ಇಂಥ ಪರಿಸ್ಥಿತಿ ಕೆಲವೊಮ್ಮೆ ನಿರ್ಮಾಣ ಆಗುತ್ತೆ ಹಾಗಾದರೆ ಅಲ್ಲಿ ಸ್ಟೋರ್ ರೂಮ್ ಉಂಟು ಆ ಸ್ಟೋರ್ ರೂಮನ್ನು ರಿಮೂವ್ ಮಾಡಬೇಕಾದ್ರು ನಿಮಗೆ ರೈಟಾ ಓಕೆನಾ ಇನ್ನೇನು ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆ ಇಲ್ಲಿದ್ದರೆ ಒಂದೇ ಒಂದು ಕರೆಯನ್ನು ಸ್ವೀಕಾರ ಮಾಡೋಣ ಹಲೋ ಹಲೋ

ಉಡುಪಿಯಲ್ಲಿ ಹೆಸರೇನಮ್ಮ ಒಮ್ಮೆ ರಿಪೀಟ್ ಮಾಡಿ ಸುಮಿತ್ ಅಂತ ಹೆಸರು ಸುಮಿತ್ ರೈಟಾ ಆಯ್ತಮ್ಮ ಪರವಾಗಿಲ್ಲ ಪ್ರಶ್ನೆ ಮಾಡಿ ತಾಯಿ ಉದ್ಯೋಗ ಬಗ್ಗೆ ಆಯ್ತಮ್ಮ ಕೇಳಿ ಏನ್ ತಿಳ್ಕೊಬೇಕಮ್ಮ ಹೇಳಿ ಬಿಡಿ ದೇಶಕ್ಕೆ ಹೋಗ್ತಾನೆ ಹೊರಗೆ ಮನೆಯಿಂದ ಹೊರಗೆ ಅಂತ ಅಲ್ಲಮ್ಮ ಹೋಗ್ಬೋದ ಜಾತಕ ಒಂದು ಪುಬ್ಬಾ ನಕ್ಷತ್ರ ಸಿಂಹರಾಶಿ ಜಾತಕ ಹೌದು ಅವನಿಗೆ ಚಂದ್ರ ದಶೆ ನಡೀತಾಂಡಮ್ಮ ಚಂದ್ರ ಆಕ್ಚುಲಿ ಟ್ರಾವೆಲಿಂಗ್ ಮಾಡಿಸ್ತಾನೆ ಅಂತ ಇಂಡಿಕೇಶನ್ ನೋಡು ವಿದೇಶಕ್ಕೆ ಹೋಗುವಂತ ಒಂದು ಒಳ್ಳೆ ಯೋಗ ಭಾಗ್ಯ ಅಂತ ಕ್ರಿಯೇಟ್ ಆಗಿದೆ ಖಂಡಿತ ಅದಕ್ಕೆ ಬೇಕಾಗಿ ಕರ್ಕೊಂಡು ಹೋಗೋದು ಪರವಾಗಿಲ್ಲ ಬಟ್ ಏನಾಗುತ್ತೆ ಎಲ್ಲೊಂದ್ ಕಡೆ ಪ್ರಶ್ನಾ ಕಾಲದಲ್ಲಿ ಮಹಾರಾಜ ಬಿಟ್ಟಿದ್ದಾನೆ ಅದರ ಅರ್ಥ ಏನಂದ್ರೆ ವಿದೇಶಕ್ಕೆ ಹೋದ್ರೂ ಕೂಡ ಸ್ಯಾಲ್ರಿಯಲ್ಲಿ ಸ್ಯಾಲ್ರಿಯಲ್ಲಿ ತೊಂದರೆ ಆಗುತ್ತೆ ಸ್ಯಾಲ್ರಿ ಸಿಗಲ್ಲ ಇಲ್ಲಿ ಕೂಡ ಸಿಗುವುದಿಲ್ಲ ಸರಿಯಾಗಿ ರೈಟ್ ಅಲ್ಲಿ ಕೂಡ ಅದೇ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಆ ನಂತರ ಈ ಜಾತಕದಲ್ಲಿ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಪಂಚಮದಲ್ಲಿ ಕುಜಾ ಮತ್ತೆ ರಾಹುವಿನ ಸಂಯೋಗ ಉಂಟಮ್ಮ ಅದಕ್ಕೋಸ್ಕರ ಏನಾಗುತ್ತೆ ವಿಪರೀತ ಹಠ ಇರ್ತದಮ್ಮ ಹೇಳಿದ್ದೇ ಆಗ್ಬೇಕಾಗುತ್ತೆ ಬಟ್ ವಿದೇಶ್ ತುಂಬಾ ಮನಸ್ಸಿರ್ತದೆ ಒಳ್ಳೆ ಟ್ಯಾಲೆಂಟ್ ಅಂತ ಇರ್ತದೆ ಟೆಕ್ನಿಕಲ್ ನಾಲೆಜ್ ತುಂಬಾನೇ ಚೆನ್ನಾಗಿದೆ ನೀವು ಬೇಕಾದ್ರೆ ಪ್ರಯತ್ನ ಮಾಡ್ಬೋದಮ್ಮ ಒಂದು ಸಣ್ಣ ರೆಮಿಡೀಸ್ ಹೇಳಿಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಿ ಖಂಡಿತ ಯಾಕಂದರೆ ಚಂದ್ರದೇಶ ನಡೆಯುವಾಗ ಏನಾಗುತ್ತೆ ಅವ್ರಿಗೆ ಟ್ರಾವೆಲಿಂಗ್ ಮಾಡುವಂಥ ಒಂದು ಯೋಗವನ್ನು ಕ್ರಿಯೇಟ್ ಮಾಡಿರ್ತಾನೆ ಅಥವಾ ರೈಟಾ ಚಂದ್ರ ಚಂದ್ರದೇಶ ಅದಕ್ಕೋಸ್ಕರ ಖಂಡಿತ ಅವನನ್ನು ವಿದೇಶಕ್ಕೆ ಕಳಿಸುವಂಥ ಒಂದು ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದಮ್ಮ ನೀವು ನೋಡಿ ಮತ್ತು ಎಲ್ಲ ಕನ್ಫರ್ಮೇಷನ್ ಮಾಡ್ಕೊಳ್ಳಿಮ್ಮ ಏನುಂಟು ಏನಿಲ್ಲ ಅಂತ ಇವನಿಗೆ ಬೇಕಾದ ಒಂದೇ ಒಂದು ರೆಮಿಡಿಯಮ್ಮ ಏನು ಗೊತ್ತಾ ಜಾತಕದಲ್ಲಿ ಶನಿ ಅಂತೂ ಹೇಳಿಬಿಟ್ಟೆ ನಾನು ಓಕೆ ಈಗ ಜಾತಕದಲ್ಲಿ ಗುರು ಸರಿ ಇಲ್ಲ ಅಂತ ಇತ್ತು ಹಾಗಾದರೆ ಇದರಲ್ಲಿ ಯೂಟ್ಯೂಬಲ್ಲಿ ಹೋಗಿ ಅಲ್ಲಿ ಗಜೇಂದ್ರ ಮೋಕ್ಷ ಪಾಠ ಅಂತ ಒಂದು ಇದು ಒಂದು ಬರ್ತದಮ್ಮ ಓಕೆ ಒಂದು ವಿಡಿಯೋ ಇರ್ತದೆ ಗಜ ಗಜೇಂದ್ರ ಮೋಕ್ಷ ಓಕೆನಾ ಅದನ್ನು ಪ್ರತಿದಿನ ಕೇಳಿಸ್ಕೊಳ್ಬೇಕಮ್ಮ ಅಥವಾ ಪಠನೆ ಮಾಡ್ಬೇಕು ರೈಟಾ ಅದನ್ನ ಮಾಡಿದಾಗ ಏನಾಗುತ್ತೆ ಅಲ್ಲಿ ಗುರು ನೀಚ ಫಲ ಕೊಡ್ತಾ ಇದ್ದಾನೆ ಯಾಕೆ ಗೊತ್ತೆ ನಿಮ್ಗೆ ಒಂದು ಹೇಳ್ತೇನೆ ಏನಾಗುತ್ತೆ ಇವನು ಒಂದು ಜನ್ಮದಲ್ಲಿ ಅಲ್ವಾ ಹೋದ ಜನ್ಮದಲ್ಲಿ ವಿಪರೀತ ರೀತಿಯಲ್ಲಿ ನಾಲೆಜನ್ನು ಗಳಿಸ್ಕೊಂಡಂಥ ವ್ಯಕ್ತಿ ವಿಪರೀತ ನಾಲೆಜ್ ಗಳಿಸ್ಕೊಂಡಿದ್ದಾರೆ ಎಲ್ಲ ಇತ್ತು ಅವ್ರ ಬಳಿ ಓಕೆ ಬಟ್ ಅವರು ಆ ನಾಲೆಜನ್ನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂತಂಡು ಓಕೆ ಆ ನಾಲೆಜನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅದಕ್ಕೆ ಈ ಜನ್ಮದಲ್ಲಿ ಏನಾಗಿದೆ ಗುರು ನೀಚನಾಗಿ ಬಂದಿದ್ದಾನೆ ಓಕೆ ಗುರು ನೀಚ ಅದಕ್ಕೋಸ್ಕರ ಏನಾಗುತ್ತೆ ನೈನ್ತ್ ಹೌಸ್ ಏನು ಒಂಬತ್ತನೇ ಮನೆ ಅದಕ್ಕೆ ಪ್ರಗತಿ ಇಲ್ಲ ಇಷ್ಟವರೆಗೆ ಕೂಡ ಅವರು ಒದ್ದಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಪ್ರಗತಿ ಬಂದಿಲ್ಲ ಪ್ರಗತಿ ಬಲಿಗೆ ಬಿಡ್ತಾ ಇಲ್ಲ ಅದು ಅವನಿಗೆ ಪ್ರಗತಿ ಅಲ್ಲಲ್ಲಮ್ಮ ಅವನ ತಂದೆಗೂ ಪ್ರಗತಿ ಇರುವುದಿಲ್ಲ ರೈಟ್ ಅರ್ಥ ಮಾಡ್ಕೊಳ್ಳಿ ಓಕೆ ತಂದೆ ಇಲ್ಲಾಂದ್ರೆ ಇಲ್ಲ ತಾನೆ ಅದು ಅರ್ಥ ಆಯ್ತಾ ಅಲ್ಲ ಇಲ್ಲಾಂದರೆ ಅದು ಇಲ್ಲವೇ ಇಲ್ಲ ಅಲ್ವಾ ಅದನ್ನು ಮೈನಸ್ ಮಾಡಿಬಿಟ್ಟ ನೋಡಿ ಓಕೆ ಇಂಥ ಒಂದು ಹಾಗಾದ್ರೆ ಗಜೇಂದ್ರ ಮೋಕ್ಷದ ಪಾಠವನ್ನು ನೀವೇನಾದರೂ ಕೇಳಿಸಿಕೊಂಡಾಗ ಅಥವಾ ಏನಾದರೂ ಪಠನೆ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರ್ತದೆ ಅದರ ಜೊತೆಗೆ ನಾನು ಒಂದು ಟೆಕ್ನಿಕ್ ಹೇಳ್ತೇನೆ ಬೆಳಿಗ್ಗೆ ಎದ್ದು ಐದುವರೆ ಗಂಟೆಗೆ ಎದ್ದು ವಾಕಿಂಗ್ ಮಾಡ್ಬೇಕಮ್ಮ ರೈಟ ಬೆಳಿಗ್ಗೆ ಐದುವರೆ ಗಂಟೆಗೆದು ವಾಕಿಂಗ್ ಮಾಡ್ಲಿಕ್ಕೆ ಕೇಳಿ ಅದು ಒಳ್ಳೆ ರಿಸಲ್ಟ್ ಕೊಡ್ತದಮ್ಮ ಇವನು ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ಇವನು ಸಾಧಾರಣ ಮಟ್ಟಿಗೆ ಇಪ್ಪತ್ತ ಮೂರನೇ ವಯಸ್ಸಿನಲ್ಲಿ ಇಪ್ಪತ್ತ ಮೂರನೇ ವಯಸ್ಸಾಗುವಾಗ ಫ್ರೆಂಡ್ಸ್ ಜೊತೆಗೆ ಬಹಳ ಜಗಳ ಮಾಡಿದ್ದಾನಮ್ಮ ರೈಟಾ ಒಂದು ವೇಳೆ ಆ ಫ್ರೆಂಡ್ಸ್ ಜೊತೆಗೆ ಜಗಳ ಮಾಡಿದ್ದಾನಲ್ವಾ ಆ ಫ್ರೆಂಡ್ಸ್ ಇದ್ರೆ ಅವ್ರ ಹತ್ರ ಕ್ಷಮೆ ಕೇಳಿಕೊಳ್ಬೇಕಮ್ಮ ಆ ನಂತರ ಹೋಗಿ ಎಲ್ಲ ಪ್ರೊಸೀಡ್ ಆಗುತ್ತಮ್ಮ ಒಳ್ಳೇದಾಗ್ಲೀತಾಯಿ ರೈಟಾ ಕೇಳಿ ನೋಡಿಮ್ಮ ಇಪ್ಪತ್ತ್ ಮೂರನೇ ವಯಸ್ಸಿನ ಜಗಳ ಮಾಡಿದ್ಯಲ್ವ ಅಂತ ರೈಟಾ ಿಲ್ಲ ಹೇಳೋದಿಲ್ಲ ಅವನು ಜಗಳ ಮಾಡಿ ಬಂದಿರ್ತ ನಮ್ಮ ಓಕೆನಾ ಜಗಳ ಆಗಿರ್ತದೆ ಬಹಳಷ್ಟು ಕೆಲವೆಲ್ಲ ರಿಲೇಷನ್ಶಿಪ್ ಅಲ್ಲಿ ಜಗಳಾಗಿರ್ತದೆ ನೋಡ್ಕೊಳ್ತೀವಿ ಏನು ಇಲ್ಲ 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 ಹೇಳುದಿಲ್ಲ ಸಾರಿ ಸರ್ ಸಾರಿ ಸಾರಿ ತಪ್ಪಾಯ್ತು ಇನ್ನು ಮುಂದೆ ಒಳ್ಳೆ ಚೆನ್ನಾಗಿರೋ ನಾನು ಏನಾದರೂ ಕ್ಷಮೆ ಕೇಳಬೇಕು ಇಲ್ಲ ಅದು ಆಗುದಿಲ್ಲ ಅಂದ್ರೆ ಮಾನಸಿಕ ರೀತಿಯಲ್ಲಾದ್ರೂ ಅವ್ರನ್ನ ನೆನೆಸ್ಕೊಂಡು ಕ್ಷಮೆ ಕೇಳಬೇಕು ಯಾಕಂದ್ರೆ ಆಕ್ಟಿವೇಷನ್ ಆಕ್ಟಿವೇಶನ್ ಆಗ್ಬೇಕಮ್ಮ ಪಂಚಮದ ಭಾವದಲ್ಲಿ ಏನು ಏನುಂಟು ಅಲ್ಲಿ ಕ್ರೂರತೆ ಉಂಟು ರೈಟ್ ಅಲ್ಲಿ ತುಂಬಾನೇ ಇರಿಟೇಷನ್ ಉಂಟು ಕ್ರೂರತೆ ಉಂಟು ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಉಂಟು ಪಂಚಮದವು ಚೆನ್ನಾಗಿರ್ಬೇಕು ಅಂತಲೇ ಇಂಡಿಕೇಶನ್ ಉಂಟಮ್ಮ ಪಂಚಮದ ಚೆನ್ನಾಗಿದ್ದೇ ಎಲ್ಲ ಒಳ್ಳೇದಾಗುವುದು ಅನ್ಯತಾ ಒಳ್ಳೆಯದಾಗ ಅದಕ್ಕೆ ಮೊದಲೇ ಹೇಳಿದ್ದು ಗುರುವನ್ನ ಇಟ್ಕೊಳ್ಬೇಕು ಗುರುವನ್ನ ಸರಿಯಾಗಿ ಇಟ್ಕೊಂಡಾಗ ಎಲ್ಲ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಎಸ್ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ತಮಗೆ ತುಂಬಾ ತುಂಬಾ ತೋ ಓಕೆ ಈಗ ಓಕೆ ಸೊ ಅದಕ್ಕೋಸ್ಕರ ಗೊತ್ತಾಯಿತು ಅಲ್ವಾ ಹಾಗಾದರೆ ಈ ಪಾಠನ ನೀವು ಚೆನ್ನಾಗಿಟ್ಕೊಂಡಾಗ ಅಪೋರ್ಚುನಿಟೀಸ್ ಬರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಬರುತ್ತೆ ಸೊ ವರಿ ಮಾಡುವಂಥ ಅಗತ್ಯ ಇಲ್ಲ ಬಟ್ ಅದಕ್ಕೆ ಬೇಕಾಗಿ ಮನೆಯಲ್ಲಿ ಶಾಂತತೆಯನ್ನು ಕಾಪಾಡ್ಕೊಳ್ಳಿ ಅತಿ ಅಗತ್ಯ ಅಂತ ಹೇಳ್ತೇನೆ ಅಲ್ವಾ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲೇನಾದರೂ ನಿಮಗೆ ಯೆಲ್ಲೋ ಕಲರ್ ಬಂತು ರೆಡ್ ಕಲರ್ ಬಂತು ಪಿಂಕ್ ಕಲರ್ ಬಂತು ಪರ್ಪಲ್ ದಯವಿಟ್ಟು ಅದನ್ನು ಚೇಂಜ್ ಮಾಡಿ ಅಂತ ಹೇಳಿ ಅನ್ಯಥ ಡಿ ಡೆಫಿನೆಟ್ ನಿಮಗೆ ಡಿಫಿಕಲ್ಟಿ ಬಂದೇ ಬರ್ತದೆ ಅಲ್ಲಿ ಸೋಫಾ ಇಟ್ಟಿದ್ದೀರಾ ರೆಡ್ ಕಲರ್ನ ಅದಕ್ಕೆ ಏನು ಬಟ್ಟೆ ಹಾಕಿದ್ದೀರಾ ಡೆಫಿನೆಟಾಗಿ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದನ್ನು ನೋಡ್ಕೊಂಡು ಕುಳಿಗೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಇನ್ನು ಕೆಲವರಿಗೆಲ್ಲ ಏನಾಗುತ್ತೆ ಮುಖ್ಯ ದ್ವಾರನೇ ಉತ್ತರದಲ್ಲಿ ಇರ್ತದೆ ಸೊ ಮುಖ್ಯ ದ್ವಾರ ಉತ್ತರದಲ್ಲಿ ಓಕೆ ಅದು ತಂದು ತೊಂದರೆ ಅಲ್ಲ ಬಟ್ ನೀವೇನು ಮಾಡಬೇಕಾಗುತ್ತೆ ಅದರ ಅಕ್ಕಪಕ್ಕ ಏನು ನೀವು ಚಪ್ಪಲ್ ಚಪ್ಪಲ್ಗಳನ್ನು ಚಪಲ್ ಸ್ಯಾಂಡ್ ಇಟ್ಟಿರ್ತೀರ ಅದು ಮಾ ಪಾದರಕ್ಷೆಯನ್ನು ಇಟ್ಟಿರ ಅದನ್ನು ಬಹಳ ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಬೇಕಾದ ಅನ ಅನಿವಾರ್ಯತೆ ಉಂಟು ಅಂತೇಳಿ ಇಲ್ಲಾಂದರೆ ಮತ್ತೆ ಶನಿಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ ಅದನ್ನು ಒಂದು ಬಾಕ್ಸ್ ಮಾಡಿ ಆ ಬಾಕ್ಸ್ ಒಳಗೆ ಆಗಿ ಇಟ್ಕೊಂಡು ಅದನ್ನು ನೀವು ಜತನದಿಂದ ಕಾಪಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಆಗ ಹೋಗಿ ಏನಾಗಿದೆ ನಿಮ್ಮ ಉತ್ತರದ ಬಗ್ಗೆ ಚೆನ್ನಾಗಿ ಕೆಲಸ ಮಾಡಿದೆ ಡೋಂಟ್ ವೆರ್ ತುಂಬ ಚೆನ್ನಾಗಿದೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಈಗ ಯಾರಿಗೆಲ್ಲ ಕೆಲವರಿಗೆಲ್ಲ ಇಂಟ್ರೆಸ್ಟ್ ಇರ್ತದೆ ಜ್ಯೋತಿಷ ಕಲಿಬೇಕು ಹಾಗೆ ದಯವಿಟ್ಟು ನನ್ನ ಜೊತೆ ಸೇರಿಕೊಳ್ಳಿ ಅಂತ ಹೇಳಿ ಜ್ಯೋತಿಷ ಕಲಿಬೇಕಾದ್ರೆ ನಮ್ಮ ಹೊಸ ಬ್ಯಾಚ್ ಈಗ ಸ್ಟಾರ್ಟ್ ಆಗಿದೆ ಒಂದು ಎರಡು ದಿನ ಆಯಿತು ಸ್ಟಾರ್ಟಾಗಿ ಅದರ ರೆಕಾರ್ಡಿಂಗ್ ಬೇಕಾದ್ರೆ ನಿಮಗೆ ಕಳ್ಸಿ ಕೊಡ್ತೀನಿ ನಾನು ಯಾರಿಗೆಲ್ಲ ಇಷ್ಟು ಇಂಟ್ರೆಸ್ಟ್ ಇದ್ದರೆ ಬನ್ನಿ ಒಂದು ಸಣ್ಣ ಫೀಸ್ ಇದೆ ಅದಕ್ಕೆ ಆ ಫೀಸನ್ನು ಕೊಟ್ಟು ಬನ್ನಿ ಅಂತ ಹೇಳ್ತೇನೆ ಮೂವತ್ತ ಮೂರು ದಿನದ ಕ್ಲಾಸ್ ಇರ್ತದೆ ಬೇಸಿಕಿಂದ ಕಲ್ಸಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಡ್ವಾನ್ಸ್ವರೆಗೆ ಹೋಗ್ತೀರಾ ನೀವು ತುಂಬ ಚೆನ್ನಾಗಿರ್ತೀರ ಒಳ್ಳೆ ರೀತಿ ಪ್ರೆಡಿಕ್ಷನ್ ಮಾಡಲಿಕ್ಕೆ ನಿಮಗೆ ಕಲಿಸ್ಕೊಡುವಂಥ ಯೋಗ ಅಥವಾ ಕಲಿಸ್ಕೊಟ್ಟೇ ಕೊಡ್ತೀನಿ ಓಕೆ ಈಗೆಲ್ಲ ಈಗಾಗಲೇ ಸಾಧಾರಣ ಅರುವತ್ತು ಮಂದಿ ನನ್ನ ಜೊತೆಗಿದ್ದಾರೆ ಅರುವತ್ತು ಮಂದಿ ನೀವು ಎಣಿಸ್ಬೇಡಿ ಉಡುಪಿಯವರು ಮತ್ತು ಮಂಗಳೂರನ್ನ ಉಡುಪಿ ಮಂಗಳೂರನ್ನವರೆಲ್ಲ ಎಲ್ಲವೂ ಕೂಡ ಬ್ಯಾಂಗ್ಳೂರು ಮೈಸೂರು ಚಿತ್ರದುರ್ಗ ಅನಂತರ ಅಮೇರಿಕಾ ಕತಾರ್ ದುಬೈ ಅಲ್ಲಿಂದಲೇ ಇರುವುದು ಓಕೆನಾ ಇಲ್ಲ ಓಕೆ ಇಲ್ಲಿಯವರಿಗೆ ಇಲ್ಲಿಯವರು ಇದ್ದಾರೆ ಬೆರಳೆಣಿಕೆ ಅಷ್ಟು ಒಂದು ಮೂರು ನಾಲ್ಕು ಇದ್ದಾರೆ ಬೇರೆ ಯಾರು ಇಲ್ಲ ಎಲ್ಲ ಅಲ್ಲಿಂದಲೇ ಇರುವಂಥದ್ದು ಓಕೆ ಯಾಕಂದರೆ ಅವರಿಗೆ ಅದರ ರುಚಿ ಗೊತ್ತುಂಟು ನಮ್ಮವರಿಗೆ ಅದರ ರುಚಿಯೇ ಗೊತ್ತಿಲ್ಲ ನಮ್ಮವ್ರು ಏನು ಮಾಡ್ತಾರೆ ಬ್ಯಾಂಗ್ಳೂರಿಗೆ ಕಲಿಲಿಕ್ಕೆ ಹೋಗ್ತಾರೆ ಅವರು ಏನು ಮಾಡ್ತಾರೆ ನನ್ನಲ್ಲಿಗೆ ಬರ್ತಾರೆ ಓ ಇಂಥ ಒಂದು ಬರಿ ಓಕೆ ನಿಮ್ಗೇನಾದರೂ ಆ ಜ್ಯೋತಿಷ ಕಲಿಬೇಕು ಅಂತ ತೀವ್ರ ಇಚ್ಛೆ ಬಿಟ್ಟು ದಯವಿಟ್ಟು ನನಗೆ ಕರೆ ಮಾಡಿ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಓಕೆ ರೈಟ್ ಈ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಂಬರ್ ಅದು ವಾಟ್ಸಪ್ ಮಾಡಿ ಅಂತ ಹೇಳ್ತೇನೆ ಸೇರಿಕೊಳ್ಳಿ ಎರಡು ದಿನ ಅಷ್ಟೇ ಆಗಿದೆ ಅದರ ರೆಕಾರ್ಡಿಂಗ್ ರೆಕಾರ್ಡಿಂಗೂ ಕಳಿಸ್ಕೊಡ್ತೇನೆ ಅದಕ್ಕೋಸ್ಕರ ಸೇರಿಕೊಳ್ಳಿ ತುಂಬ ಚೆನ್ನಾಗಿದೆ ಫೀಸ್ ಬಂದು ಹೇಳಿಬಿಡ್ತೇನೆ ನಿಮಗೆ ಬರೇ ಸಿಕ್ಸ್ ತೌಸಂಡ್ ಒನ್ ರುಪೀಸ್ ಇಷ್ಟೇ ಬೇರೆ ಏನು ಫೀಸ್ ಇಲ್ಲ ಓಕೆ ರೈಟ್ ಆಗಿ ಯಾಕಂದರೆ ನೀವು ಎಲ್ಲಾದರೂ ಜ್ಯೋತಿಷನ ಭಾಳ ಪರ್ಫೆಕ್ಟಾಗಿ ಕಲಿಬೇಕಂದಾಗ ನಿಮಗೆ ಫೀಸ್ ಅದು ಲಕ್ಷ ಗಟ್ಟಲೆ ಇರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ನಮ್ಮಲ್ಲಿ ಬರೀ ಆರು ಸಾವಿರದ ಒಂದು ರೂಪಾಯಿ ಫೀಸ್ ಇರ್ತದೆ ಬಂದು ಯಾರು ಬೇಕಾದರೂ ಕೂಡ ಕಲ್ತ್ಕೊಳ್ಬೋದು ಬಹಳ ಚೆನ್ನಾಗಿರ್ತದೆ ಕ್ಲಾಸೇ ಇಂಟ್ರೆಸ್ಟಿಂಗ್ ಆಗಿರ್ತದೆ ಬಂದು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಒಬ್ಬರು ಕಲ್ತ್ಕೊಂಡ್ರೆ ಸಾಕು ಮನೆಯಲ್ಲಿ ಅದು ಬಹಳ ಫೇವರಬಲಾ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅಥವಾ ನಿಮ್ಗೆ ಗೊತ್ತಾಗುತ್ತೆ ಇಂಥವ್ರ ಜಾತಕ್ಕೆ ಈ ರೀತಿ ಉಂಟು ಯಾವಾಗ ಏನು ಮಾಡಬೇಕು ಏನು ಮಾಡಬೇಕು ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯ್ತದೆ ರೈಟ್ ತಾನೇ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆ ಇದೆ ಬಟ್ ನಾನು ಸ್ವೀಕಾರ ಹಾಗಿಲ್ಲ ಯಾಕಂದರೆ ಸಮಯ ಮೀರ್ತಾ ಉಂಟು ಓಕೆ ಓಕೆ ಈಗ ಓಕೆ ಹಾಗಾದರೆ ಈ ಪಾಟನ್ನು ಇವತ್ತು ಹೇಳ್ತೀನಿ ನಿಮಗೆ ಈ ಪಾಟನ್ನು ಆದಷ್ಟು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಓಕೆ ಆದಷ್ಟು ಈ ಪಾಟನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕ್ಲೆನ್ಸಿಂಗ್ ಮಾಡಿಕೊಳ್ಳಿ ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಅರ್ಥ ಮಾಡ್ಕೊಳ್ಳಿ ಸರ್ ನನ್ನ ಮನೆಯಲ್ಲಿ ಉತ್ತರದಲ್ಲಿ ಯೆಲ್ಲೋ ಕಲರ್ ಇದೆ ಅಲ್ಲಿ ಸೋಫಾನೂ ಇದೆ ರೆಡ್ ಕಲರ್ ಕೂಡ ಹಾಕಿಬಿಟ್ಟಿದ್ದೇವೆ ಅಲ್ಲಿ ಸ್ಟೋರ್ ರೂಮ್ ಕೂಡ ಇದೆ ಅಲ್ಲಿ ಟಾಯ್ಲೆಟ್ ಕೂಡ ಇದೆ ಬಟ್ ನನ್ನ ಮನೆಯಲ್ಲೆಲ್ಲ ಸರಿ ಉಂಟು ಸರ್ ನಾರ್ಮಲ್ ಉಂಟಲ್ಲ ಓಕೆ ನೀವು ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸುಮ್ಮನೆ ಎದ್ದುಬಿಡಿ ಓಕೆನಾ ರೈಟಾ ಮುಟ್ಲಿಕ್ಕೆ ಹೋಗೋದೇ ಬೇಡ ಹಾಗೇನಿದ್ಬಿಡಿ ಏನೂ ಸಮಸ್ಯೆ ಇಲ್ಲ ಓಕೆನಾ ಕೆಲವರಿಗೆ ಯಾಕಂದರೆ ಅವರ ಜಾತಕದಲ್ಲಿ ದಶಾಭುಕ್ತಿ ಅನ್ನೋದು ಪವರ್ಫುಲ್ಲಾಗಿರುತ್ತೆ ಅದಕ್ಕೆ ಏನಾಗುತ್ತೆ ಆ ಪಾರ್ಟಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ಸಮೇತ ಅದು ನಿವಾರಣೆ ಮಾಡಿರ್ತದೆ ರೈಟಾ ಆ ಸಮ ಆ ಮೂಮೆಂಟಲ್ಲಿ ಬಂದಂತಹ ಯಾವ ಸಮಸ್ಯೆ ಉಂಟು ಡೆಫಿನೆಟ್ ಆಗಿ ಅದು ನಿವಾರಣೆ ಮಾಡಿರ್ತದೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ನಮಗೆ ಏನು ಸಮಸ್ಯೆ ಬಂತು ಆ ಸಮಸ್ಯೆಗೇ ನಾವು ಏನು ಮಾಡಬೇಕು ತಲೆ ಹಾಕಬೇಕೇ ಹೊರತು ಅಲ್ವಾ ಆ ಸಮಸ್ಯೆಗೇ ನಾವು ತಲೆ ಹಾಕಬೇಕು ಬೇರೆ ಅಲ್ಲ ಓಕೆ ಆ ಸಮಸ್ಯೆಗೆ ತಲೆ ಹಾಕಬೇಕು ಆ ಸಮಸ್ಯೆ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆಯೇ ಇದರಲ್ಲಿ ಹುಡುಕ್ಬೇಕು ಹೊರತು ಸುಮ್ಮ ಸುಮ್ಮನೆ ಅಂತೂ ಹೋಗೋ ಹಾಗಿಲ್ಲ ಬಾಕಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಅಷ್ಟೇ ಅಲ್ವಾ ಈಗ ನಿಮಗೆ ನೀವು ಆರೋಗ್ಯದ ಸಮಸ್ಯೆ ಅಂತ ಹೇಳ್ತೀರ ನಾನು ಇಲ್ಲಿಗೆ ಬರ್ತೇನೆ ಉತ್ತರ ಈಶಾನ್ಯಕ್ಕೆ ಆರೋಗ್ಯದ ಸಮಸ್ಯೆ ಹೇಗೆ ಬಂತು ಏನು ಬಂತು ಉತ್ತರದ ಈಶಾನ್ಯದ ಆ್ಯಕ್ಚುಲಿ ಎನರ್ಜಿ ಏನುಂಟು ಅದಕ್ಕೆ ಸಂಬಂಧ ವಸ್ತುಗಳು ಎಲ್ಲೆಲ್ಲ ಹಾಕಿ ಹಾಕ್ಕೊಂಡು ಬಿಟ್ಟಿದ್ದೀರಾ ಅದೆಲ್ಲವನ್ನು ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ ಅಲ್ವಾ ಅಲ್ವಾ ಬೇರೇನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಇಂಥ ಒಂದು ಪರಿಸ್ಥಿತಿ ಬಟ್ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಯಾವತ್ತಿದ್ರೂ ಕೂಡ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಎಲ್ ಶೇಪ್ ಮನೆಯನ್ನು ಅಂತ ಹೋಗಬೇಡಪ್ಪ ಬಹಳ ಕಠಿಣತೆ ಆಗುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಎಲ್ ಶೇಪ್ ಓಕೆ ಎಲ್ ಶೇಪ್ ಅಂದರೆ ಹೇಗಿರ್ತದೆ ಮನೆ ಹೀಗೆ ಅಲ್ವಾ ಹೀಗೆ ಮನೆ ಹೀಗೆ ಮನೆ ಇದ್ದಾಗ ಇದು ಬಹಳ ಡಿಫಿಕಲ್ಟಿ ಇದನ್ನು ನೀವು ಸ ಬ್ಯಾಲೆನ್ಸ್ ಮಾಡಿ ಇದನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಒಂದು ಕಡೆ ಅದರ ಬ್ರಹ್ಮಸ್ಥಾನ ಇಲ್ಲಿ ಬಂದಿರ್ತದೆ ಈಗ ಹೇಗೆ ಬ್ಯಾಲೆನ್ಸ್ ಮಾಡ್ತೀರ ಅದನ್ನು ಬ್ರಹ್ಮಸ್ಥಾನ ಹೊರಗಂದು ಹೋಗುವ ಹಾಗೇನಿಲ್ಲ ಅಲ್ವಾ ಅದಕ್ಕೆ ಟೆಕ್ನಿಕ್ಸ್ ಇರ್ತದೆ ಅದನ್ನು ಬ್ಯಾಲೆನ್ಸ್ ಬಟ್ ಇದನ್ನು ಹೀಗೆ ಮಾಡ್ಕೊಂಡಾಗ ಇದು ಬಹಳ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತೇನೆ ನಿಮಗೆ ಕೆಲವೆಲ್ಲ ಬಿಲ್ಡಿಂಗ್ ನೋಡಿರ್ತೇನೆ ಆ ಬಿಲ್ಡಿಂಗಲ್ಲಿ ನಾರ್ತ್ ಈಸ್ಟ್ ಕಾರ್ನರನ್ನೇ ಕಟ್ ಮಾಡಿಕೊಂಡಿರ್ತಾರೆ ಎಲ್ ಶೇಪಲ್ಲಿ ಬಿಲ್ಡಿಂಗ್ ಕಟ್ಟಿರ್ತದೆ ಅಲ್ಲೆಲ್ಲ ರೂಮನ್ನು ಅಷ್ಟು ಸುಲಭದಲ್ಲಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನೇಕ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕೆಲವಲ್ಲಿ ಕೆಲವೊಂದಿರ್ತದೆ ಅಲ್ಲಿ ಸೌತ್ ವೆಸ್ಟ್ ಕಾರ್ನರನ್ನು ಕಟ್ ಮಾಡ್ಕೊಂಡೆ ಸೌತ್ ವೆಸ್ಟ್ ಕಾರ್ನರ್ ಎಲ್ಲಿ ಕಟ್ಟಾಗಿ ಹೋಯಿತು ಆಗ ಏನಾಗುತ್ತೆ ಆ ಬಿಲ್ಡಿಂಗ್ ಅಲ್ಲಿ ವಾಸ ಮಾಡುವವರಿಗೆ ಸ್ಟೆಬಿಲಿಟಿ ಅಂತ ಇರುವುದೇ ಇಲ್ಲ ಯಜಮಾನನಿಗೆ ಸಮಸ್ಯೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಅದಕ್ಕೋಸ್ಕರ ಯಾಕಂದ್ರೆ ನಾವು ಹಣ ಖರ್ಚು ಮಾಡ್ತೇವೆ ಅಂದರೆ ನೀವು ಒಳ್ಳೆ ಕಡೆಗೆ ಹೋಗಬೇಕಾಗುತ್ತೆ ರೈಟಾ ಇಲ್ಲಾಂದ್ರೆ ಏನಾಗುತ್ತೆ ನಿಮ್ಮ ಬಿಲ್ಡರ್ ಯಾರು ಅವರು ಅವರು ಒಂದಂತೂ ಹೇಳ್ತಾರೆ ನಾವು ವಾಸ್ತು ಪ್ರಕಾರನೇ ಮಾಡಿದ್ದೇವೆ ವಾಸ್ತು ಪ್ರಕಾರ ಅದು ಹೇಗೆ ವಾಸ್ತು ಪ್ರಕಾರ ಮಾಡಿದ್ದೀರಾ ನೀವು ಕಟ್ಟಿಕೊಂಡಂಥ ಸ್ಟ್ರಕ್ಚರೇ ಸರಿ ಇಲ್ಲ ವಾಸ್ತು ಪ್ರಕಾರ ಹೇಗೆ ಬಂತು ಈಗ ರೈಟಾ ಇಂಥ ಒಂದು ಪರಿಚಯ ಓಕೆ ಕೆಲವರಿಗೆಲ್ಲ ಗೊತ್ತಿರ್ತಾ ಇದೆ ವಾಸ್ತು ಪ್ರಕಾರ ಬಟ್ ಬಿಲ್ಡಿಂಗ್ ಅಲ್ಲಿ ಎಲ್ಲ ರೂಮ್ಗಳನ್ನು ವಾಸ್ತು ಪ್ರಕಾರ ಅಂತ ಕಟ್ಟಲಿಕ್ಕೆ ಆಗಲ್ಲ ರೈಟ ಅಲ್ಲಿ ಉತ್ತರ ಉತ್ತರದಲ್ಲಿ ಉತ್ತರ ಉತ್ತರದ ಪಾರ್ಟಲ್ಲಿ ನಿಮಗೆ ಬಾಗಿಲು ಕೊಡಲಿಕ್ಕೇ ಆಗಲ್ಲ ಅಲ್ವಾ ಯಾತೋ ಬಾಗಿಲು ಇಲ್ಲಿ ಈಶಾನ್ಯದಲ್ಲಿ ಇರ್ತದೆ ಯಾತೋ ನಾರ್ತ್ ವೆಸ್ಟ್ ಯಾತೋ ಸೌತ್ ಈಸ್ಟಲ್ಲಿ ಇರ್ತದೆ ಯಾತೋ ಎಲ್ಲಿರ್ತದೆ ನಿಮ್ಮ ನೈಋತ್ಯದಲ್ಲಿ ಇರ್ತದೆ ರೈಟಾ ಅರ್ಥ ಆಯ್ತು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ ಒಂದು ವಾಸ್ತು ಪ್ರಕಾರ ಮನೆ ಹುಡುಕ್ಬೇಕು ನಿಮಗೆ ಅಂದಾಗ ಭಾಳ ಎಕ್ಸ್ಪರ್ಟನ್ನು ಭೇಟಿ ಮಾಡಿ ಅದರ ಮುಖಾಂತರ ಡಿಸ್ಕಸ್ ಮಾಡಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆನಾ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸಮಯ ಮೇರ್ತು ತುಂಬ ಮಾತಾಡಲಿಕ್ಕೆ ನಿಮ್ಮ ಜೊತೆಗೆ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಆರೈಕೆಯನ್ನು ಮಾಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂಥ ಹೊತ್ತಾಗಿದೆ ಖಂಡಿತ ಇವತ್ತು ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಆರಾಧ್ಯ ಆಸ್ಟ್ರೋ ಆರಾಧ್ಯ ಆಸ್ಟ್ರೋ ಯಾವತ್ತು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಇನ್ನು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ